ಅದೇ ಈಗ ವಿಷ ಐತಿ, ವಿಷವನ್ನು ನಾನು 10 ರೂಪಾಯಿ ಕಮ್ಮಿ ಮಾಡ್ತೀನಿ ಅಂದ್ರೆ ವಿಷ ಕುಡಿಯಕ್ಕೆ ರೆಡಿ ಇದ್ದಾರೆ ಬೇರೆ ಸಾಧ್ಯವೇ ಇಲ್ಲ. ಅಂತ ಯಾವ ಜನಗಳಿಗೆ ಯಾವ ಸಮಯದಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನ ಅವರಿಗೆ ಒದಗಿಸಿಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಆಯಾ ಜನಗಳು ಆಯಾ ಸಮಯಕ್ಕೆ ಅವರ ಒಂದು ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಹಕ್ಕು. ಬಿಕಾಸ್ ಆಫ್ ದಿಸ್ ಇವನ್ ದ ಸುಪ್ರೀಂ ಕೋರ್ಟ್ ಇಸ್ ಗೆಟಿಂಗ್ ಕನ್ಫ್ಯೂಸ್ಡ್. ಅಂದ್ರೆ ಏ ಫುಲ್ ಪ್ರವಾಸ ಮಾಡಕ್ ಹೆಂಗು ಬಾ ಸಿದ್ದರಾಮಯ್ಯ ಪ್ರೀತಾನ ಪ್ರವಾಸ ಮಾಡೋದೈತಿ. ಆದ್ರೆ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಬಾಲಾಜಿ ವರ್ಷ ಸ್ಟೇಟ್ ಆಫ್ ತಮಿಳ್ನಾಡು ವಿಚ್ ಇಸ್ ನಾನು ನಿನಗೆ 500 ರೂಪಾಯಿ ಕೊಡ್ತೀನಿ, ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ, ನೀ ನನಗೆ ವೋಟ್ ಹಾಕು ಅಂತ ಹೇಳಿ ಪಕ್ಷಗಳು ನೀಡುತ್ತಿರುವಂತಹ ಉಚಿತ ಕೊಡುಗೆಗಳು ಚುನಾವಣೆ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿವೆ ಎಂಬ ನೀಡ್ ಆಫ್ ದ ಪೀಪಲ್ ದಟ್ ಓನ್ಲಿ ವಿ ಆರ್ ಅನೌನ್ಸಿಂಗ್ ಟು ದ ಅವರ್ ಪೀಪಲ್. ಸೊ ದೆನ್ ಹೌದು ಈ ರಾಜಕೀಯ ಪಕ್ಷಗಳು ಕೊಡುವಂತ ಉಚಿತಗಳು ಚುನಾವಣೆ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಲೆಟ್ ಮೀ ರಿಪೀಟ್ ಇಟ್ಸ್ ಅ ವಾಂಟ್ ಬರುವಂತದ್ದು ತಮಿಳುನಾಡು ರಾಜ್ಯ ನಮ್ಮ ಕರ್ನಾಟಕ ಸರ್ಕಾರ 5ನೇ ಸ್ಥಾನದಲ್ಲಿದೆ. ಇದರಿಂದ ಉಚಿತ ಕೊಡುಗೆ ಕೊಡ್ತಿರೋ ಎಷ್ಟು ಮಟ್ಟಿಗೆ ಸರಿ ಅಂತ ಮೊದಲೇ ನಾನು ಕ್ಲಿಯರ್ ಅಂತ ಹೇಳ್ಬಿಡ್ತೀನಿ. ನಾನು ಜನರು ನಮ್ಮ ಮನಸ್ಸು ನಮ್ಮ ಕಡೆ ಗಮನ ಬರುವುದಿಲ್ಲ ಅನ್ನೋ ಕಾರಣದಿಂದ ಅವರು ನೀಡಿಲ್ಲ. ಕೇವಲ ಅವರ ಈ ಉಚಿತ ಕೊಡುಗೆಗಳ ಮೂಲ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಎಲ್ಲರ ಗಮನವನ್ನ ನಾವು ಸೆಳಿಬೇಕು, ನಾವು ನಮ್ಗೆ ಹೆಚ್ಚು ಮತ ಬೀಳ್ಬೇಕು ಮತ್ತು ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದಾಗಿರ್ತದೆ. ಅದಾದ್ಮೇಲೆ ಈಗ ಚುನಾವಣೆಗಳು ನಡೀತಾವಲ್ಲ, ಎಷ್ಟು ಮಂದಿ ತಮ್ಮ ಓ ಡಿಸಿಷನ್ ತಗೋತಾರ. ಇವಾಗ ನಾನು ನಿನಗೆ 500 ರೂಪಾಯಿ ಕೊಡ್ತೀನಿ, ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ, ನೀ ನನಗೆ ವೋಟ್ ಹಾಕು ಅಂತ ಹೇಳಿ ಅಂತ ಆಸೆಗಳಿಗೆ ಒಳಗಾಗಿ ವೋಟ್ ಹಾಕುದ್ರೆ ಹೆಚ್ಚು ಜನ ಎಲ್ಲರೂ ಅಂತ ಹೇಳಿ 90% ಜನ ವೋಟ್ ಹಾಕುದು ಆಸೆಗಳ ಮೇಲೆ. ಇದು ಒಂದ್ ರೀತಿಯ ಲಂಚ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕೆ ಲಂಚ ಅಪ್ಪ ಅಂತಂದ್ರೆ ನಾವು ನನಗೆ ಕೆಲಸ ಬೇಕು ಅಂತಂದ್ರೆ ನಾನು ಎಲ್ಲಾದ್ರೂ ಹೋಗಿ ಕೇಳಿದ್ರೆ ನಿನಗೆ ಇಷ್ಟು ಲಂಚ ಕೊಡುವ ನಾನು ನಿನಗೆ ಕೆಲಸ ಕೊಡ್ತೀನಿ ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಾನು ನಿನಗೆ ದುಡ್ಡು ಕೊಡ್ತೀನಿ ನೀನು ನನಗೆ ವೋಟ್ ಹಾಕು ಅಂತಕ್ಕಂಥದ್ದು ಕೂಡ ಲಂಚ ಅಲ್ಲ. ನಾವು ಕೆಲಸ ಆಗ್ಬೇಕಾಗಿದ್ದೆ ಸೊ ಅವ್ರು ನನಗೆ ದುಡ್ಡು ಕೊಡ್ತಾರೆ ಅಂದ್ರೆ ಅದು ಕೂಡ ಲಂಚನ. ಈಗ ಇನ್ನೊಂದು ಹಾಸ್ಯಾಸ್ಪದ ವಿಷಯ ಏನಂತಂದ್ರೆ ಚುನಾವಣೆ ನಂತರ ನಾನು ನಿನಗೆ ಅಮೌಂಟ್ ಕೊಡ್ತೀನಿ ನೀನು ನನಗೆ ವೋಟ್ ಹಾಕು ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ಅದೊಂದೇನು ಹಾಸ್ಯಾಸ್ಪದ ವಿಚಾರ ಅಂತ ಹೇಳ್ಬೋದು. ಈಗ ಅದಕ್ಕೆ ಉದಾಹರಣೆ ಏನಪ್ಪಾ ಅಂತಂದ್ರೆ ನಾನು ಚುನಾವಣೆ ಪೂರ್ವದಲ್ಲಿ ನಿನಗೆ 100 ರೂಪಾಯಿ ಕೊಡ್ತೀನಿ ನೀನು ನನಗೆ ವೋಟ್ ಹಾಕು ಅಂತ ಹೇಳುದು ಲಂಚ ಆದ್ರೆ ಚುನಾವಣೆ ಮುಗಿದ ನಂತರ ನೀನು ನನಗೆ ವೋಟ್ ಹಾಕು ನಾನು ನಿನಗೆ 100 ರೂಪಾಯಿ ಕೊಡ್ತೀನಿ 200 ರೂಪಾಯಿ ಕೊಡ್ತೀನಿ ನಿನಗೆ 2000 ರೂಪಾಯಿ ನಿನ್ನ ಅಕೌಂಟಿಗೆ ಬಿಡ್ತೀನಿ ಅಂದ್ರೂ ಕೂಡ ಲಂಚನ ಅಲ್ಲ. ಮತ್ತ ಇವಾಗ ಚುನಾವಣೆ ನಡಿಬೇಕು ಅಂತಂದ್ರ ಅದಕ್ಕ ಸಂಪೂರ್ಣವಾಗಿ ಏನಿರ್ಬೇಕು ಅಂತಂದ್ರ ಸ್ಪಷ್ಟತೆ ಇರಬೇಕು. ಇಲ್ಲಿ ಇವರು ಉಚಿತಗಳನ್ನ ಉಚಿತ ಕೊಡುಗೆಗಳನ್ನ ನೀಡೋದ್ರಿಂದ ಏನಾಗ್ತಿದೆ ಅಂತಂದ್ರ ಯಾರು ಕೂಡ ರಾಜಕೀಯ ನಾಯಕ ಏನಿರ್ತಾನ ಆ ಪಕ್ಷದ ನಾಯಕ ಏನಿರ್ತಾನ ಆ ನಾಯಕನ ವ್ಯಕ್ತಿತ್ವವನ್ನ ಅವನ ಜ್ಞಾನವನ್ನ ಅಥವಾ ಅವನ ಏನ್ ಸಮಾಜಕ್ಕೆ ಕೊಡುಗೆ ನೀಡೋಣ ಅನ್ನೋದನ್ನ ಮರೆತು ಬಿಟ್ಟು ಕೇವಲ ಉಚಿತ ಕೊಡುಗೆಗಳ ಮೇಲೆ ಮಾತ್ರ ಗಮನವನ್ನ ನೀಡಿ ಓಟನ ಆಗ್ತಾ ಇದ್ದಾರೆ. ಇಲ್ಲಿ ಅವರ ವ್ಯಕ್ತಿತ್ವವನ್ನ ಅಥವಾ ಅವರ ಜ್ಞಾನವನ್ನ ಅವ್ರ ಸಮಾಜಕ್ಕೆ ಏನ್ ಕೊಡುಗೆ ನೀಡಾರ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಟುಕೊಳ್ಳೋದು ಬಿಟ್ಟು ಉಚಿತ ಕೊಡುಗೆಗಳನ್ನ ಗಮನದಲ್ಲಿ ಇಟ್ಟುಕೊಂಡ್ರೆ ಈ ಮುಂದಿನ ಭವಿಷ್ಯದಲ್ಲಿ ಅಂದ್ರೆ ಮುಂದೆ ಬರುವ 5 ವರ್ಷಗಳ ಕಾಲ ಅವರೇ ಆಳ್ವಿಕೆ ಮಾಡ್ಬೇಕು ನಮ್ಮನ್ನ. ಅವಾಗ ಆಳ್ವಿಕೆ ಮಾಡ್ಬೇಕು ಅಂತಂದ್ರೆ ಅವ್ರ ಮೇನ್ ನಮ್ಗೆ ಇರ್ಬೇಕಲ್ಲ ಅವ್ರ ವ್ಯಕ್ತಿತ್ವ ಏನಾದ್ರು ಗೊತ್ತಿರ್ಬೇಕಲ್ಲ ನಮ್ಗ. ಅಂಡ್ ಲಾಸ್ಟ್ ಒಂದು ಎಕ್ಸಾಂಪಲ್ ಹೇಳೋದ್ರ ಮುಖಾಂತರ ನಾನು ಇದನ್ನ ಮುಗಿಸೋಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನಮ್ಮ ಈ ಸಾರ್ವಜನಿಕ ನಿಧಿ ಏನೈತಿ ಆದ್ರೆ ಸಾರ್ವಜನಿಕ ನಿಧಿಯನ್ನ ಕೇವಲ ಸಾರ್ವಜನಿಕ ಉದ್ದೇಶಗಳಿಗಾಗಿ ಮಾತ್ರ ಬಳಸ್ಬೇಕು ಅಂತೇಳಿ ನಮ್ಮ ಸಂವಿಧಾನದ 162, 266, 3 ಮತ್ತು 282 ವಿಧಿಗಳು ಹೇಳ್ತಾವೆ. ಯಾವುದೇ ಖಾಸಗಿ ಸರಕು ಮತ್ತು ಸೇವೆಗಳನ್ನ ವಿತರಿಸಕ್ಕೆ ಬಳಸಬಾರ್ದು ಅಂತೇಳಿ. ಈ ರೀತಿಯಾಗಿ ಬಳಸಿದ್ದು ಏನಾದ್ರೂ ಇತ್ತು ಕಂಡು ಬಂದಿತ್ತು ಅಥವಾ ಅದಕ್ಕೆ ಸಾಕ್ಷ್ಯಾಧಾರಗಳು ಏನಾದ್ರೂ ಇತ್ತು ಅಂತಂದ್ರ ಅದನ್ನ ನಾವು ಸಂಸದರು ಅಲ್ಲಿಂದ ಹೊರಗೆ ಬರ್ತಾರೆ. ಈ ರೀತಿಯಾಗಿ ಎಷ್ಟೋ ಉದಾಹರಣೆಗಳು ನಮ್ಗೆ ಸಿಗ್ತಾವೆ. ಬಳ್ಳಾರಿ ಸಂಸದೆ ಕೂಡ ಅದೇ ರೀತಿಯಾಗಿ ಒಬ್ರು ಸಂಸದದಿಂದ ಕೆಳಗಿರ್ತಾರ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಶುಭ ಮುಂಜಾನೆ ಅಲ್ಲ ಶುಭ ಮಧ್ಯಾಹ್ನ. ನನ್ನ ಕೋಡ್ ನಂಬರ್ 52. ಇವತ್ತು ಈ ಚರ್ಚಾ ಸ್ಪರ್ಧೆಯಲ್ಲಿ ಕೊಟ್ಟಿರುವಂತ ವಿಷಯ ರಾಜಕೀಯ ಪಕ್ಷಗಳ ಉಚಿತ ಕೊಡುಗೆಗಳು ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾವ ಅಂತ ಕೊಟ್ಟಿದ್ದಾರೆ. ಆದ್ರೆ ಇಷ್ಟೋ ತನಕ ಎಲ್ಲ ನನ್ನ ಪ್ರತಿಸ್ಪರ್ಧಿಗಳು ಮಾತನಾಡಿದ್ರು,
ಒಂದು ಒಂದು ಪಕ್ಷ, ಒಂದು ರಾಜಕೀಯ ಪಕ್ಷ ಆಡಳಿತಕ್ಕೆ ಬಂದ ನಂತರ ಕೊಟ್ಟ ಉಚಿತಗಳ ಬಗ್ಗೆ ಮಾತನಾಡಿದರು. ಚುನಾವಣೆಯಲ್ಲಿ ಯಾವ ರೀತಿ ಚುನಾವಣೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತಂತ ಯಾರು ಮಾತಾಡಲಿಲ್ಲ. ನಾನು ಹೇಳ್ತೇನೆ, ಹೌದು ಈ ರಾಜಕೀಯ ಪಕ್ಷಗಳು ಕೊಡುವಂಥ ಉಚಿತಗಳು ಚುನಾವಣೆ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ಹೇಗೆ ಅಂತ ಹೇಳಿದರೆ, ಇಷ್ಟೋ ತನಕ ಹೇಳಿದರು ಈ ಚುನಾವಣೆ ಈ ಉಚಿತ ಕೊಡುಗೆಗಳು ದೇಶದ ಮೇಲೆ ಪರಿಣಾಮ ಬೀರುತ್ತವೆ, ಸಮಾಜದ ಮೇಲೆ ಪರಿಣಾಮ ಬೀರುತ್ತವೆ, ಸಂವಿಧಾನ ವಿರುದ್ಧವಾಗಿದೆ, ಅನುಚ್ಛೇದ 14ರನ್ನು ಉಲ್ಲಂಘನೆ ಮಾಡಿದೆ ಅಂತ ಹೇಳಿದರು. ಇದು ಚುನಾವಣೆಯ ನಂತರ ಅಂದರೆ ಅಧಿಕಾರಕ್ಕೆ ಬಂದ ನಂತರ ಕೊಟ್ಟಂಥ ಕೊಡುಗೆಗಳು ಅವು. ಒಂದು ವೇಳೆ ನೀವು ಹೇಳಿದ ಸರಿ ಅಂತ ನಾವು ಒಪ್ಕೊಳ್ಳೋದಿಲ್ಲ, ಅದು ಕೂಡ ಆ ಉಚಿತಗಳು ಕೂಡ ಪರಿಣಾಮವನ್ನು ಬೀರುವುದಿಲ್ಲ. ಹೇಗಂತ ಹೇಳಿದರೆ, ಈಗ ಕಲಂ 282 ಇದೇನು ಹೇಳ್ತಪ್ಪ ಅಂತ ಹೇಳಿದ್ರೆ, ಒಂದು ಈ ಒಂದು ಚುನಾವಣೆಯ ವೇಳೆಯಲ್ಲಿ ಕೊಡುವಂಥ ಉಚಿತ ಭರವಸೆಗಳು ಏನಂತ ಹೇಳಿದ್ರೆ ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಹೇಳ್ತವೆ. ಇನ್ನು ಒಂದು ಪ್ರಕರಣ ನೋಡೋದಾದರೆ ಎಸ್ ಸುಬ್ರಹ್ಮಣ್ಯ ರಾವ್ ಬಾಲಾಜಿ ವರ್ಸಸ್ ತಮಿಳುನಾಡು ರಾಜ್ಯ, ಅದರಲ್ಲಿ ಏನು ಹೇಳಿದಂದರೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ, ಪೂರ್ವ ಚುನಾವಣೆಯ ಪೂರ್ವದಲ್ಲಿ ಕೊಟ್ಟಂಥ ಭರವಸೆಗಳೇನಾಗಿದೆ ಅವುಗಳು ಏನಲ್ಲ ಉದ್ದೇಶಪೂರ್ವಕವಾಗಿಲ್ಲ ಅಥವಾ ದುರುದ್ದೇಶದಿಂದ ಅಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಹಾಗಾದರೆ ನನ್ನ ಸಹಸ್ಪರ್ಧಿಗಳು ಹೇಳಿದರು ಲಂಚ ಕೊಟ್ಟು ಓಟ್ ಹಾಕಿಸ್ಕೊಳ್ತಾರೆ ಅಂತ. ನಾನು ಉದಾಹರಣೆ ಹೇಳ್ತೇನೆ, ಈಗ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಸ್ಥಾನಕ್ಕೆ ಹೋದಾಗ ದೇವ್ರಿಗೆ ಕೈ ಮುಗಿದು ದೇವ್ರ ಹತ್ರ ಬೇಡ್ಕೋತೇವೆ, ದೇವ್ರಿಗೆ ಹಂಗೆ ಮಾಡಪ್ಪ ಹಿಂಗೆ ಮಾಡಪ್ಪ ನನ್ನ ಕಡೆ ಮಾಡಪ್ಪ ಅಂತ ಬೇಡ್ಕೊಂಡು ಹೊರಗಡೆ ಬಂದ್ರೆ ಅಂದರೆ ದೇವ್ರ ಹುಂಡಿಗೆ ಹಣ ಹಾಕ್ತೇವೆ. ನಾವು ದೇವ್ರ ಹತ್ರ ಕೇಳಿದೆವು ಮತ್ತೆ ಹಣ ಹಾಕೋದು ಯಾಕೆ ಹಣ, ಅದ್ರ ಕೂಡ ಲಂಚ ಅಂತ ಹೇಳ್ಬೋದ, ಅಂದರೆ ದೇವ್ರು ನಮ್ಗೆ ಏನೋ ಕೊಡ್ತಾರೆ ಅಂತ ಉದ್ದೇಶಕ್ಕೋಸ್ಕರ ನಾವು ಹಣ ಹಾಕ್ತೀವಿ, ಅದನ್ನು ಲಂಚ ಅಲ್ಲ, ಅದನ್ನು ನಾವು ಕಾನಿಗೆ ದೇಣಿಗೆ ಕೊಡುಗೆ ಅಂತ ಹೇಳೋದಾದ್ರೆ, ಒಬ್ಬ ಪಕ್ಷಗಾರ ಒಬ್ಬ ರಾಜಕೀಯ ವ್ಯಕ್ತಿ ಜನರಿಗೆ ಕೊಡುವಂಥ ಹಣ ಆಗಲಿ ಅಥವಾ ಯಾವುದೇ ಒಂದು ಭರವಸೆ ಆಗಲಿ ಇದನ್ನ ಯಾಕೆ ನಾವು ಲಂಚ ಅಂತ ಹೇಳಬೇಕು. ಆಮೇಲೆ ಭ್ರಷ್ಟ ರಾಜಕಾರಣಿ ಅಂತ ಹೇಳಿದರು. ಮತ್ತು ಒಂದು ಎರಡು ಪಕ್ಷಗಳ ನಡುವೆ ಒಂದು ಪೈಪೋಟಿ ನಡೆದಾಗ ಒಬ್ಬ ವ್ಯಕ್ತಿ ಒಬ್ಬ ಮತದಾರನ ವಿಶ್ವಾಸ ಮತ್ತು ನಂಬಿಕೆಯನ್ನು ಗಳಿಸಲಿಕ್ಕೋಸ್ಕರ ಒಂದು ಭರವಸೆಯನ್ನು ಕೊಡಬೇಕಾಗುತ್ತೆ. ಈಗ ಉದಾಹರಣೆಗೆ ಇವತ್ತು ಚರ್ಚಾ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ, ಈಗ ನಾನು ಇಲ್ಲಿ ಬಂದು ಸುಮ್ಮನೆ ನಿಂತ್ಕೊಂಡು ಸುಮ್ಮನೆ ಹೋದರೆ ನನಗೆ ಇಲ್ಲಿ ಬಹುಮಾನ ಕೊಡ್ತಾರಾ, ನನ್ನನ್ನು ಆಯ್ಕೆ ಮಾಡ್ತಾರಾ? ಇಲ್ಲ. ಆದರೆ ನಾನು ವಿಶ್ವಾಸ ಕೊಡಬೇಕು, ನನ್ನ ಎಷ್ಟು ನಾಲೆಜ್ ಇದೆ, ನಾನು ಎಷ್ಟು ತಿಳ್ಕೊಂಡಿದೆ ಅಂತ ಅವರಿಗೆ ತೋರಿಸಿಕೊಟ್ಟಾಗ ಮಾತ್ರ ನನ್ನನ್ನು ಆಯ್ಕೆ ಮಾಡ್ತಾರೆ. ಅದೇ ರೀತಿ ಒಬ್ಬ ರಾಜಕೀಯ ವ್ಯಕ್ತಿ ಪ್ರಚಾರದ ವೇಳೆಯಲ್ಲಿ ನಾನು ನಿಮಗೆ ಏನು ಕೊಡ್ತೀನೋ ಅಂತ ಹೇಳಿದಾಗ ಮಾತ್ರ ಆ ವ್ಯಕ್ತಿ ಅವನ ನಂಬಿಕೆಯನ್ನು ಗಳಿಸ್ಬೋದು, ಅವನಿಂದ ಮತವನ್ನು ಪಡೀಬೋದು. ಆ ಉದ್ದೇಶಕ್ಕೋಸ್ಕರ ಭರವಸೆಯನ್ನು ಕೊಡ್ತಾರೆ ಹೊರತು ಯಾವುದೇ ದುರುದ್ದೇಶದಿಂದ ಅಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕೆಲವರು ಹೇಳಿದ್ರು ದೇಶದ ಮೇಲೆ ಪರಿಣಾಮ ಬೀರುತ್ತವೆ, ಮತ್ತೆ ಸಾಮಾಜಿಕವಾಗಿ ಪರಿಣಾಮ ಬೀರುತ್ತವೆ ಅಂತ. ಆ ರೀತಿ ಬೀರಲಿಕ್ಕೆ ಒಬ್ಬ ಮತದಾರ ಒಬ್ಬ ಭ್ರಷ್ಟ ರಾಜಕಾರಣಿ ಅಂತ ಅವನಿಗೆ ಗೊತ್ತಾಗಿದೆ ಅಂತ ಹೇಳ್ತಾನಂತಾದರೆ ಮತ ಹಾಕುವ ಮೊದಲು ಅವನು ಯೋಚನೆ ಮಾಡಬೇಕು, ನಾನು ಯಾರಿಗೆ ಮತ ಹಾಕಬೇಕು, ಇವರು ಪ್ರಚಾರ ಮಾಡುವುದು ವಿಶ್ವಾಸಾರ್ಹ ಆಗಿದೆಯಾ, ಅದು ಅವರು ಕೊಡುವಂಥ ಭರವಸೆಗಳು ಒಳ್ಳೆಯದು ಆಗುತ್ತಾ ಅಂತ ಯೋಚನೆ ಮಾಡಿ ಮತ ಹಾಕಬೇಕು ಹೊರತು ಅವರು ಕೊಟ್ಟಂಥ ಎಲ್ಲ ಆಮಿಷಗಳಿಗೆ ಒಪ್ಪಿಕೊಳ್ಳಬಾರದು. ಅದನ್ನ ಅಂದರೆ ಮತದಾರರಿಗೆ ಅದು ಅರಿವಿರಬೇಕು, ಮತದಾನ ಮಾಡುವ ಹಕ್ಕಿದೆ ಅಂದರೆ ಅದರ ಬಗ್ಗೆ ತಿಳಿದುಕೊಂಡು ಮತ ಹಾಕುವುದು ಕೂಡ ಅವರ ಹಕ್ಕು. ಇನ್ನು ಚುನಾವಣೆಯಲ್ಲಿ ಪರಿಣಾಮ ಬೀರುವುದಿಲ್ಲ ಅಂತ ವಿಷಯದ ಜೊತೆಗೆ ಇವತ್ತು ಕೆಲವು ರಾಜಕೀಯ ವ್ಯಕ್ತಿಗಳು ಹೇಳ್ತಾರೆ ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈ ಸೇವೆ ಎಂದು ಭಾವಿಸಿಕೊಂಡು ಅವರು ರಾಜಕೀಯಕ್ಕೆ ಬಂದಿರ್ತಾರೆ, ಜನರ ಸೇವೆಗೋಸ್ಕರ ಬಂದಿರ್ತಾರೆ. ಆದ ಕಾರಣ ಅವ್ರು ಏನು ಮಾಡ್ತಾರೆ, ಯಾವುದೇ ಲಾಭಕ್ಕೋಸ್ಕರ ಇವತ್ತು ರಾಜಕೀಯವನ್ನು ಮಾಡಲಿಕ್ಕೆ ಬಂದಿರುವುದಿಲ್ಲ, ಜನರ ಸೇವೆಗೋಸ್ಕರ ಕೆಲವು ಉಚಿತ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಈಗ ಕೆಲವರ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಕೊಡುವಂಥ ಕೊಡುಗೆಗಳು ಅವು ಏನಲ್ಲ ಉಚಿತ ಕೊಡುಗೆಗಳಲ್ಲ, ಅವು ಕಲ್ಯಾಣ ರಾಜ್ಯದ ಕ್ರಮಗಳು, ಅವುಗಳಿಂದ ಯಾವುದೇ ನಷ್ಟ ಆಗುವುದಿಲ್ಲ ಅಥವಾ ಯಾವುದೇ ದೇಶಕ್ಕೆ ಯಾವುದೇ ಹಾನಿ ಆಗುವುದಿಲ್ಲ ಅಂತ ಹೇಳಿ ಎರಡು ಮಾತು. ಆಕ್ಚುಲಿ ಸ್ವಲ್ಪ ಇರುವ ಸ್ಲೈಟ್ ಕನ್ಫ್ಯೂಷನ್
with us, because I am speaking with respect to that, the effect, there is no effect of freebies. And good afternoon, respected dignitaries, faculty members, and my dear friends. I am J1 speaking, considering that this will the freebies will not affect. So friends, in this whatever I am speaking, I'll be covering four point of view, that is judiciary's view, political view, as well as the election commission view. And starting with free, now I am in a confusion that whether a free legal aid, which is free, is also a freebie. So this is what question that comes, and it starts from the term it starts from the preamble, where the word social, where under social there is a social term for social welfare, where all these schemes were implemented, and this started from 1960, as one of my friend rightly quoted, 1960, where Indira Gandhi introduced the population regime and subsidy schemes for the rice, etc. And this came on till 2006. And I would like to state three best things that had happened. The JDU government of Nitish Kumar in 2006, where they introduced free bicycle for the SAST girls who used to go for the schools. And the results were, friends, the school going girls, like, it was improved from 20% to 70%. And again, the gradual development happened, the free bicycles were given in Odisha also. And in Assam, nearly 4,000 to 5,000 sewing machines were given, where women from 2011 and 2015 started generating revenue. This is what the result of a freebie that we say. And considering the judicial view on this, there are two judgments I would like to quote, that is Subramanya Balaji versus State of Tamil Nadu, which is in 2013. The fact regarding this case is, in 2006 there was assembly election in Tamil Nadu, and DMK offered colored TV to the people, and the party the representative gave a justification that this was due to recreation, and so that a rural woman can watch TV and she can explore the options that are available. So this was the contention of the government, and even the judiciary said that, held that, we can say, where they said having an election manifesto that doesn't mean that it's a corrupt practice. We cannot come to a conclusion, which was actually said. And in another PIL that was filed in 2022 by Ashwini Upadhyay, where it is particularly on section, we can say 14, 162, and 282, where the aspects was regarding consolidated fund expenditures, everything of the state. And in this particularly, friends, it was there were three contention. First one was irrational, second thing it was an undue influence, third thing was a corruption. But Kapil Sibal was the advocate who represented the finance commission, and Amit Sharma was the advocate who represented election commission of India, where both said that there was no adequate data that tells that there is a particular influence on voting, and this was actually put in front of court. And even election commission, when it comes to freebies, my friends, freebies are the things that are implemented after, when the ruling power comes to when the ruling party comes, it takes the budget and everything is implemented. How come the election commission have control on that, the ruling party spending? This was the question. Election commission can think on the manifesto what they do or whatever free things, but election commission also in 2014 gave a direction to this center in electoral reforms of 22 norms, stating that to give some rules and regulation, to frame some rules and regulations so that these freebies can be prevented. But still, law making power stands in the hands of parliament. That is what even though most of the parties, whether the party starting from the term A, B or C, all the parties were in favor of the freebies, because how will they own make the laws against them when they themselves are offering the freebies? This is the point of view, considering the political, election commission, as well as the judiciary. So friends, and coming to the freebie in the international perspective, so
ಸ್ವೀಡನ್, ನಾರ್ವೇ ಆರ್ ಆಫರಿಂಗ್ ದೇರ್ ಇಸ್ 100% ಲಿಟ್ರಸಿ ರೇಟ್ ಇನ್ ದಟ್ ಕಂಟ್ರಿ ಆ್ಯಂಡ್ ದೇ ಆರ್ ಆಫರಿಂಗ್ ಫ್ರೀ ಎಜುಕೇಷನ್ ಇವನ್ ಟು ದ ಇಂಟರ್ನ್ಯಾಷನಲ್ ಪ್ರೊವಿಷನ್ ಹೂ ಲರ್ನ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್ ಆ್ಯಂಡ್ ದಿಸ್ ಇಸ್ ದ ಫ್ರೀ ಥಿಂಗ್ ದಟ್ ಇಸ್ ಹ್ಯಾಪಿಂಗ್ ಇನ್ ದ ಆಸ್ಟ್ರೇಲಿಯಾ ದೇರ್ ಆರ್ ಫ್ರೀ ಪಾರ್ಕ್ಸ್ ವೇರ್ ದೇರ್ ಇಸ್ ಚಾನ್ಸ್ ಆಫ್ ಬಾರ್ಬಿಕ್ಯೂ ವೇರ್ ಪೀಪಲ್ ಕಮ್ ಅಂಡ್ ಕುಕ್ ಆ್ಯಂಡ್ ಅನದರ್ ಸೇಯಿಂಗ್ ದಟ್ ಐ ವಾಂಟ್ ಟು ಐ ಹ್ಯಾವ್ ಲಾಸ್ಟ್ ಮಂತ್ ಸೊ ಕನ್ಕ್ಲೂಡಿಂಗ್ ದೇ ಸೇ ದಟ್ ಫಸ್ಟ್ ಸಿಗರೇಟ್ ಇಸ್ ಆಲ್ವೇಸ್ ಫ್ರೀ doesn't mean that we should go and even the 2000 rupees that given by most of the ministers doesn't mean that we should use it for something bad. We can still use it for something good. And I would like to say a quote that every lawyer is basically a politician. And if I become a politician, I would like to say that ಬ್ರದರ್ 10 kg ಅಕ್ಕಿ ಕೊಡ್ತೀನಿ ಅವ್ರ ಜಾನ್ ದೇ ದೇಂಗೆ ಇಸ್ಕೆ ಲಿಯೆ ಆ್ಯಂಡ್ ದೀಸ್ ಫ್ರೀಬೀಸ್ ಆರ್ ಪಾರ್ಟ್ ಆಫ್ ನೀಡ್ಸ್ ಆ್ಯಂಡ್ ದಿಸ್ ವಿಲ್ ಫಿಲ್ ದ ಸ್ಟಮಕ್ ಇಟ್ ವಿಲ್ ಗಿವ್ ಅ ವುಮೆನ್ ಅ ಚಾನ್ಸ್ ಟು ಟೇಕ್ ಫ್ರೀ ಲೀಗಲ್ ಏಡ್ ಟು ಕ್ಯಾಚ್ ಅ ಫ್ರೀ ಬಸ್ ಗೋ ಅಂಡ್ ಟೇಕ್ ಕೋರ್ಟ್ ಆಸ್ ಫಾರ್ ಅವರ್ ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಇಸ್ ವಾಟ್ ಐ ವಾಂಟ್ ಟು ಸೇ ಥ್ಯಾಂಕ್ ಯು ಮೈ ಡಿಯರ್ before the election, after the election and the future election. So let's start with before the election. So why these freebies are used in elections or before the election? Because it's a shortcut method to win the election. So how it is done? Because you know previously we would judge the candidate by his hard work prosperity before the election. But here, as you see in the statement, this which state has provided. No, it's a promise made. After the winning the election, these promises will be fulfilled. On this basis, a person has been elected. I consider this in one statement. A bond of someone is being made by using someone's need and introduced as a bond. And let me repeat. It's a bond created to the common man by a need for someone's wants. So it is the people who are in politics, they are creating this bond. So what affects before this is, the hard work is not created and you know it's been bribed. As you see in the People's Representative Act 1951, if any unethical or any practice is done during the election, it's been violated. So here, bribery is done, but not directly, but indirectly. This is what is there, it's a delusional, it's a, you know, camouflage. A camouflage of a bribe. So this will affect a free and fair elections. So on this basis, I'll say after the elections. So after the elections, what happens? To fulfill the promise, the elected party or the party who is elected uses the funds to fulfill the promise. Because they don't have so much funds to fulfill the whole needs of the whole state, probably, because again there will be IT rate. So they got to use the funds which was reserved by Indians, by the hard-earned money, by the taxpayers. I'll mention the original taxpayers are middle-class families which we are all studying. Not the rich, because the rich people use some well-educated CA and you know invest in someone else and cut short their taxes. But a common man, a daily wage person, he spends a lot of taxes rather than the people who earn lakhs together. So one more thing I would like to say is the recently guarantees the free electricity. So how it burdens a common man is, see, I have worked in ESCOM. So right now the debt of ESCOM is, anybody knows? Is it not a profit-making company? Is it a loss-making company? It's a loss-making company. $87 billion billion rupees is debt of ESCOM. So in that, they're giving free electricity for a common man. But did they do it in which manner? So in long-term purpose, the debt will increase to a person when they had to pay. So who will be bribed? Who will be charged? A common person. But instead, they would have done free industrial, for industries, they have not done it. So if they do it, that will be converted as a employees, they will be getting salaries, which they can have a very welfare state. And one more thing what I would like to say is, the want is, interpreted as a need, and a need is interpreted as a want. So
ಸೊ ವಾಟ್ ಎಲ್ಸ್ ಕೆನ್ ಬಿ ಕವರ್ಡ್ ಹಿಯರ್ ಇಸ್ ಸೊ ಮ್ಯಾನಿಪುಲೇಷನ್ ಗೈಡ್ಸ್ ಸ್ಟೇಟ್ ಆರ್ ಪೊಲಿಟಿಷಿಯನ್ ಆರ್ ಎನಿ ಒನ್ ಹೂ ಇಸ್ ಯು ನೋ ಬೀಂಗ್ ಎಲೆಕ್ಟೆಡ್ ಆರ್ ಸ್ಟ್ಯಾಂಡಿಂಗ್ ಫಾರ್ ಎಲೆಕ್ಷನ್ ಇಸ್ ಫಾರ್ ವಾಟ್ ಪೀಪಲ್ ವಾಟ್ ಇಸ್ ದ ಪರ್ಪಸ್ ಆಫ್ ಎಲೆಕ್ಷನ್ ಫಾರ್ ಗವರ್ನೆನ್ಸ್ ಆ್ಯಂಡ್ ಅ ಪ್ರಾಸ್ಪರಸ್ ಕಂಟ್ರಿ ಇಫ್ ಎನಿ ಪರ್ಸನ್ ಹೂ ಪುಟ್ಸ್ ಇಸ್ ಓನ್ ಸಿಟಿಸನ್ ಇನ್ ಡೆಟ್ ದೆನ್ ವಿಚ್ ಐ ಡೋ ವಾಟ್ ಟೈಪ್ ಆಫ್ ನೋ ಲೀಡರ್ ಈಸಿ ಸೊ ಡು ವಿ ನೀಡ್ ಟು ಎಲೆಕ್ಟ್ ಸಚ್ ಲೀಡರ್ಸ್ ಆರ್ ಡು ವಿ ನೀಡ್ ಟು ಫೇಸ್ ಸಚ್ ಬರ್ಡನ್ಸ್ ಫಾರ್ ಅವರ್ ಚಿಲ್ಡ್ರನ್ಸ್ ನಾಟ್ ಅಸ್ ಲೈಕ್ ಯು ನೋ ಇನಿಷಿಯಲಿ ಇಮಿಡಿಯೇಟ್ಲಿ ವಿ ವಿಲ್ ಬಿ ಗೆಟಿಂಗ್ ಸಮ್ ಬೆನಿಫಿಟ್ಸ್ ಬಟ್ ವಾಟ್ ಅಬೌಟ್ ಅವರ್ ಚಿಲ್ಡ್ರನ್ಸ್ ವಾಟ್ ಅಬೌಟ್ ಜನರೇಷನ್ಸ್ ಸೊ ದೇ ಗೋನ್ ವಿ ಸ್ಟೇಯಿಂಗ್ ನಾವ್ ಸೇಮ್ ಮೀಟರ್ ಓನ್ಲಿ ಸೇಮ್ ಮೀಟರ್ ವಿಲ್ ಓನ್ಲಿ ಸೊ ಒನ್ ಡೇ ದೇ ವಿಲ್ ಬಿ ಗೆಟಿಂಗ್ ಚಾರ್ಜ್ ಸೊ ಇನ್ ರೆಸ್ಪೆಕ್ಟಿವ್ ಆಫ್ ದೇ ಅರ್ನಿಂಗ್ ಓರ್ ನಾಟ್ ಸೊ ನಾವು ಐ ಸೇ ಲೈಕ್ 2000 ರುಪೀಸ್ ಇಸ್ ದ ನೌ ದೇ ಗಿವಿಂಗ್ ಇಟ್ ಸೊ ಬಿಕಾಸ್ ಆಫ್ ದಟ್ 2000 ರುಪೀಸ್ ಯು ಡೋಂಟ್ ನೋ ವಾಟ್ ಆರ್ ಬೀನ್ ಎಫೆಕ್ಟೆಡ್ ಎಜುಕೇಷನ್ ಗೈ 60,000 ಪ್ಲಸ್ 120,000 ಕ್ರೋರ್ಸ್ ಸಮಥಿಂಗ್ ದಿನ ಸೊ ರೈಟ್ ಟು ಐ ಟೆಲ್ ಯು ದ ವರ್ಡ್ ಫ್ರೀ ಓನ್ಲಿ ಇಸ್ ಬಿ ಮ್ಯಾನೇಜ್ ವೆನ್ ದಿ ಸೇ ಫ್ರೀ ಎಜುಕೇಷನ್ ಎವ್ರಿಬಡಿ ಥಿಂಗ್ ಇಸ್ ಫ್ರೀ ಬಟ್ ಡಿಡ್ ಯು ಸೇ ರೈಟ್ ಎಜುಕೇಷನ್ ಆರ್ ಯು ಗೆಟಿಂಗ್ ರೈಟ್ ಎಜುಕೇಷನ್ ಗೈಸ್ ಆರ್ ಆರ್ ನೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಗೆಟಿಂಗ್ ರೈಟ್ ಎಜುಕೇಷನ್ ನೋ ದ ನ್ಯೂ ಎಜುಕೇಷನ್ ಪಾಲಿಸಿ ವಿಚ್ ವಾಸ್ ಇಂಟ್ರೊಡ್ಯೂಸ್ ಐ ಡೋಂಟ್ ನೋ ಸ್ಟಿಲ್ ವೇರ್ ಇಟ್ ಇಸ್ ಸ್ಟಿಲ್ ಇಟ್ ಇಸ್ ನಾಟ್ ಇನ್ ದ ಸೆಂಟ್ರಲ್ ಗೌರ್ಮೆಂಟ್ ಓನ್ಲಿ ಇಟ್ ಇಸ್ ಸ್ಟಿಲ್ ನಾಟ್ ಅಪ್ಲೈಡ್ ಸೊ ವೈ ನೋ ಮೈ ಸಿಸ್ಟರ್ ಇಸ್ 9th ಸ್ಟ್ಯಾಂಡರ್ಡ್ ಆ್ಯಂಡ್ ಶಿ ಇಸ್ ರೈಟಿಂಗ್ 1112 ಆ್ಯಂಡ್ ಟಿಲ್ 2000 ದಿಸ್ ಇಸ್ ಎಜುಕೇಷನ್ ವಾಟ್ ವಿ ನೀಡ್ ಫಾರ್ 9th ಸ್ಟ್ಯಾಂಡರ್ಡ್ ಆರ್ ಬಿ ಗಿವಿಂಗ್ ದಮ್ ದ ನಾಲೆಜ್ ವಾಟ್ ವಿ ನೀಡ್ ಇಟ್ ಆರ್ ದೇ ಬೀನ್ ಯು ನೋ ಎನ್ಕರೇಜ್ ಟು ಸ್ಟ್ಯಾಂಡ್ ಅಪ್ ಟು ಟಾಕ್ ಲೈಕ್ ದಿಸ್ ನೋ ದೇ ಆರ್ ಜಸ್ಟ್ ಬೀನ್ ನೋ ಮ್ಯಾನಿಪುಲೇಟೆಡ್ ಇನ್ ದ ಪ್ರೊಸೆಸ್ ಆಫ್ ದೇ ಆರ್ ಬೀನ್ ಡೆವಲಪ್ಡ್ ಯು ಆರ್ ಗೆಟಿಂಗ್ ಗುಡ್ ಸೊ ಜಸ್ಟ್ ವಾಂಟೆಡ್ ಟು ಯು ನೋ ಜಸ್ಟ್ ಯೂಸ್ ಕಾಮನ್ ಸೆನ್ಸ್ ಗೈಸ್ ವಿಚ್ ಇಸ್ ನಾಟ್ ಸೊ ಕಾಮನ್ ಟುಡೇ ವಿ ಟೇಕ್ ಇಟ್ಸ್ ಆಲ್ ಅಬೌಟ್ ವೈ ವೈ ವಿ ಯು ಎಲೆಕ್ಟ್ ಆ್ಯಂಡ್ ಹೌ ವಿ ನೀಡ್ ಎಲೆಕ್ಟ್ ಸೊ ಇಫ್ ಯು ಆರ್ ವೆರಿ ಶೋರ್ ಅಬೌಟ್ ದೀಸ್ ಟು ದೆನ್ ಯು ವಿಲ್ ಚೂಸ್ ದ ರೈಟ್ ಪಾಯಿಂಟ್ ಥ್ಯಾಂಕ್ ಯು ಟೀಮ್ ಕೆ ಕೆ ಒನ್ A very enthusiastic good afternoon to one and all present over here. My code number is K1. I will be debating on the topic, the free bias provided by these political parties will affect free and fair elections. And I completely agree with this statement because there is a saying that free is not fair. It is not that a country can gradually depend on these free bias because somewhere somebody is going to be charged someday. This is what the real impact of free bias actually. So the general definition or dictionary meaning of this free bias is nothing but giving something in free. But what is the current scenario of our country? Everything is free. Power is free, electricity is free, sometimes gold is also free. Yes, my dear friends, recently in the Tamil Nadu election, if you see, 8 grams gold has been provided freely for the married women. This is what the scenario of my nation. So, because of this, even the Supreme Court is getting confused. What is this free bias and why our political parties are using this free bias as a kind of ravdi culture? Ravdi are one of the popular sweet of our nation. In such a manner, we are using this free bias and making the people greedy and come like a dog for the bucket of going behind those political leaders only because of greediness. These free bias are just creating the greediness among the voters. And while coming to the argument of the Supreme Court, because of all these reasons, our Supreme Court has suggested the central government and to discuss with the Financial Commission whether these free bias are truly genuine and are they required for a developing nation like our nation from India. So this is what the question has arisen. And ultimately, from whom these free bias are arising? Ultimately, it is by the free taxpayers. So from in front of the house, they are coming and again they are entering from the back side of the house in the form of free bias. And ultimately, who is going to be exploited? We, the citizens of this great democratic republic, socialistic nation. So these free bias are ultimately misleading us by the preamble. The preamble of the constitution says
industrial sector, farming sector, whatever, ultimately it is creating a physical deficit. And while talking about this free bag culture or the rarity culture, this was gradually started from the South India and went on exploring like a pandemic across the country. So ultimately, whenever the elections comes, every political party introduce a good and nice manifesto giving, I will give you this free, that free, and this and all, focusing the certain age of the people. Like X country has, X state gave some high guarantees, like mainly focusing on the women and the generation. But what about the rest of the people? This country is not restricted to particular age group. We have all variety of people. It should think in a such a way that it should benefit everyone. So being a legal scholar or a law student, my suggestion is that this free bias are just worthless, I can say, because instead of giving this free bias before the election, let them give the welfare schemes after winning in the election. Then only a true judgment can be given to that political party whether it is working for the welfare and upliftment of the nation. So these free bias are just disguising us that we are becoming greedy day by day, and ultimately the citizens of the country are in a big question mark that whom we need to elect. This is how these free bias are impacting on us. Election means not only electing the people, it's all about the overall development of the country. So lastly, to conclude with, these free bias will lead into such a situation that there is a popular slogan in the French Revolution which was said by a queen. She says that, well, if you don't have cakes, let them have the bread. Once again, I will repeat the famous quotation of the French Revolution said by a queen. She says that, well, if they don't have the cakes, let them have a bread. That same situation has been arise to one of our country because of the Legislative Assembly election result. The guarantees have been announced, but are they in the correct implementation? So they got the election result in May, but it took a huge time, months to gather after standing in the queues, huge lines together, waiting for many days. Later they got all those guarantees. This is how these free bias are impacting on the citizens of our nation. Thank you. Good afternoon to everyone. My quote number is K. Political parties providing the freebies affect the free and fair elections. Political parties providing free and freebies affect the free and fair elections. No, it is not going to affect any free and fair elections. First, we have to know that what is freebies. There is no precise definition of freebies. Freebies are provided by the political parties, for example, free electricity, free transportation, and free employment guarantee schemes as an example of freebies. And freebies are not all about includes the free election promises. It also includes the services which government offers to fulfill their constitutional obligations to the citizens. And coming to the point that how freebies are going to affect the free and fair elections. So friends, we are staying in the democratic country. We are the people and we are the political parties. We know that the need of the people, what they need, that what their
basic need of the people, that only we are announcing to the our peoples. So then if political parties are giving the more freebies, then from 1952 still the only one political party will dominate the all over India and govern the India. But it is not happened. We all know that number of political parties are governing in India. Okay, then there is lot of examples is there. More freebies are offered by political parties. That political parties not yet won the elections. We all know that it. So it means that the political freebies are totally not going to affect the free and fair elections. And someone says that it is undue influence under IPC. Please tell me that no one single person and not any single political party punishable under undue influence or freebies. It indicates that it supports the economic growth and women empowerment to all the citizens. And next one is freebies are not against any law, any statutes. There is no any law and statutes in India that prohibits the freebies. And Indian Constitution of India and Election Commission of India, there is no restriction on the freebies. If it is negatively impacting the people and voter, that Indian Constitution as well as Election Commission stick the freebies, announcing the freebies by the political parties. Election Commission very strictly work their duties. And also nowadays all people are aware that these freebies are not going to fulfill their basic needs. It's just a small part of the life. It will not fulfill their livelihood. It will not complete their what they want to do. It is just indicates that it is integral part of the developing lesser developed states. It is not totally going to affect the economic growth also. Moreover, all over the India, India is there not getting any freebies benefit. Only few states are getting the freebies benefit, not all over India. So it indicates that totally we are not, I'm not agreeing that freebies are not going to affect the elections at all. Thank you. Next M1. Team L is not present. So team M1. Who is not present? ಕೋಡ್ ಹೇಳ ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಯೋಗಿಯ ವಾಣಿ ಇಂದಿನ ಒಂದು ವಿಷಯ ರಾಜಕೀಯ ಪಕ್ಷಗಳು ನೀಡುತ್ತಿರುವಂತಹ ಉಚಿತ ಕೊಡುಗೆಗಳು ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರುತ್ತಿವೆ ಎಂಬುದರ ಕುರಿತು ವಿಷಯ ಇದೆ. ವ್ಯತಿರಿಕ್ತ ಪರಿಣಾಮ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ಒಂದು ತಾಯಿ ತನ್ನ ಮಕ್ಕಳನ್ನು ಅಳುವಾಗ ಎದೆ ಹಾಲು ಉಣಿಸ್ತೀನಿ ಅಂದಾಗ ಎಷ್ಟು ಮಗು ಅಳುವುದನ್ನು ಸಮಾಧಾನ ಮಾಡುತ್ತದೆ. ಅದೇ ರೀತಿಯಾಗಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಡ ಅದೇ ಯೋಜನೆಗಳು ಅಂದಾಗ ಎಷ್ಟು ಮಟ್ಟಿಗೆ ಆಗಿದೆ ಅಂದ್ರೆ, ಸರ್ಕಾರ ಒಂದು ಯೋಜನೆಗಳು ಜಾರಿಗೊಳಿಸ್ತೀವಿ ಅದನ್ನು ಬೆನಿಫಿಟ್ ಆಗಿ ಕೊಡ್ತಾ ಇದೆ ಅಂದಾಗ ನಾವು ಅದನ್ನು ಹಚ್ಕೊಂತಿದ್ದೀವಿ. ಹ್ಯಾಂಗ ಒಂದು ಮಗು ಅಳುವುದನ್ನು ಕಡಿಮೆ ಮಾಡುತ್ತದೆ. ಅದೇ ರೀತಿ ಜನರು ಕೂಡ ಹೋರಾಟಗಳನ್ನು ಕಡಿಮೆ ಮಾಡಿ ಚುನಾವಣೆ ಹೆಚ್ಚು ಹೊರತುಪಡಿಸಿದ್ದಾರೆ. 1957 ನಾವು ನೋಡೋದಾದ್ರೆ ಮತದಾನ ಪರಿಣಾಮ ಬಹಳಷ್ಟು ಕಡಿಮೆ ಇತ್ತು.
2024 72.18% ಆಗಿದೆ. ಏಕಾಗಿದೆ, ಅದ್ರ ವ್ಯತರಿಕ್ತವಾಗಿದೆ. ಅದು ಪರಿಣಾಮಗಳ ಮನಸ್ಸಿನ ಮೇಲೆ ತೋರ್ತಾ ಇದ್ದೀವಿ. ಮತದಾರರು ಯಾಕೆ ಮುಂದಾಗ್ತಾ ಇದೀವಿ ಅಂದ್ರೆ, ದೇಶದಲ್ಲಿ ಏನಾದರೂ ಅಭಿವೃದ್ಧಿಗಳ ಆಸೆ ಆಗೋದಲ್ಲ. ಮನುಷ್ಯ ಆಸೆಗಳ ಜೀವಿ, ಮನುಷ್ಯ ಸಂಘ ಜೀವಿ. ಅದೇ ರೀತಿಯಾಗಿ ಮನುಷ್ಯನಿಗೆ ಆಸೆಗಳು ಆಕಾಂಕ್ಷೆಗಳು ಬಹಳಷ್ಟು ಆಗಿವೆ. ಹೆಂಗೆ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತವೆ ಅಂದ್ರೆ, ಪ್ರತಿಯೊಂದು ಯೋಜನೆಗಳು ಸರ್ಕಾರದ ಯೋಜನೆಗಳು ಅಂತ ಹೇಳೋದಕ್ಕಿಂತ ಯೋಜನೆಗಳು ನಮಗೆ ಅನ್ಕೋಬೇಕು. ಅಂದಾಗ ಆ ಯೋಜನೆಗಳು ನಮ್ಮಲ್ಲಿ ಅನುಸರಿಸಬೇಕಾಗುತ್ತೆ. ಈಗ ಸರ್ಕಾರದ ಪಂಚ ಯೋಜನೆಗಳನ್ನು ಜಾರಿಗೊಳಿಸಿದಂಥ ರಾಜ್ಯ ಸರ್ಕಾರದ ಯೋಜನೆಗಳು ಎಷ್ಟು ವ್ಯತಿರಿಕ್ತವಾಗಿ ನಮ್ಮ ಮೇಲೆ ಪರಿಣಾಮ ಬೀರಿದ್ದೇವೆ ಅಂದರೆ, ಬಸ್ಸಿನಲ್ಲಿ ನಾವು ಸಹಜವಾಗಿ ನೋಡ್ತಿದ್ವಿ ಏನಪ್ಪ ಅಂದರೆ, ಒಂದು ಬಸ್ನಲ್ಲಿ 30-40 ಜನ ಅಷ್ಟೇ ಇದ್ದರು. ಜನರು ಎಷ್ಟು ಅದನ್ನು ಮನಸ್ಸಿಗೆ ಎತ್ಕೊಂಡು ಮತ್ತೊಂದು ಬಸ್ನಲ್ಲಿ ಕೇವಲ 54 ಸೀಟ್ಗಳಂತ ಬಸ್ನ 120 ಜನ ಪ್ರಯಾಣಿಕರು ಪ್ರಯಾಣಿಸುವಂಥ ಸ್ಥಿತಿ ಇದೆ. ಎಲ್ಲಿ ನೀವು ಪರಿಣಾಮ ಬೀರಿಲ್ಲ ಅಂತ ಹೇಳ್ತೀರಿ, ಪರಿಣಾಮ ಬೀರಿದೆ. ಇದೇ ರೀತಿ ಮುಂಬರುವ ಚುನಾವಣೆಗಳಿಗೆ ಕೂಡ ಯಾವುದಾದ್ರೂ ಒಂದು ಯೋಜನೆ ಕೊಡ್ತೀವಿ ಅಂದಾಗ ಯಾಕೆ ಮತದಾನ ಮಾಡೋದಿಲ್ಲ? ಅದನ್ನು ಆತ್ಮಾವಲೋಕನೆ ಮಾಡ್ಕೋಬೇಕಾಗುತ್ತೆ. ಆತ್ಮಾವಲೋಕನೆ ಹೆಂಗೆ ಮಾಡ್ಕೋಬೇಕು? ಏಕೆ ನಾವು ಯೋಜನೆಗಳನ್ನು ಪರಿಣಾಮ ಯೋಜನೆಗಳು ಸರ್ಕಾರ ಬಿಟ್ಟಿ ಭಾಗಿಗಳನ್ನು ಯಾಕೆ ನಾವು ಮನಸ್ಸಿನಲ್ಲಿ ಹಚ್ಕೋಬೇಕು? ಅವರೆಲ್ಲ ಬಿಟ್ಟು ಜನರ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂಥ ಈ ಸರ್ಕಾರ ಅಥವಾ ಸರ್ಕಾರವನ್ನು ಬಿಟ್ಟು ಹೊರತುಪಡಿಸಿ ನಾವು ರಾಜಕೀಯ ಪಕ್ಷಗಳಂತ ಮಾತಾಡಿದಾಗ ಯಾವುದೇ ಆಗಲಿ ಪಕ್ಷಗಳನ್ನು ತಮ್ಮ ಅಧಿಕಾರದ ಆಸೆಗಾರಿಗಾಗಿ ಜನರ ಮನಸ್ಸು ತಮ್ಮಂತ ಸೆಳೆಯಲು, ಗಮನವನ್ನು ಸೆಳೆಯಲು ಹೆಂಗೆ ಜನರನ್ನು ಮೂಡಿ ಮಾಡಬೇಕು? ಒಂದು ಉದಾಹರಣೆಗಾಗಿ ಹೇಳ್ತೀವಿ. ಸಾಕಿದ ಒಂದು ನಾಯಿ ತನ್ನ ಮನೆ ಬಿಟ್ಟು ಹೊರಗಡೆ ಹೋಗಿದೆ ಅಂದ್ರೆ ಜನರು ಹಾದಿ ತಪ್ಪತಾ ಇದ್ದಾರೆ ಅಂತ. ಆ ಹಾದಿಯನ್ನು ಯಾಕೆ ಮತದಾನ ಸೆಳೆಯಲು ರಾಜಕೀಯ ಪಕ್ಷಗಳು ಯಾಕೆ ಒಂದು ಬಿಸ್ಕಿಟ್ ಹಾಕ್ತಾರೆ ಒಬ್ಬ ಮಾಲೀಕ? ಅದೇ ರೀತಿಯಾಗಿ ಯೋಜನೆಗಳನ್ನು ಕೂಡ ಬಿಸ್ಕಿಟ್ ಹಾಕುವ ರೀತಿಯಲ್ಲಿ ರಾಜಕೀಯ ಪಕ್ಷಗಳು ನಮ್ಮನ್ನು ಹೆಸರು ಆಡುತ್ತಾರೆ ಎಂಬುದನ್ನು ವಿಮರ್ಶೆ ಮಾಡಬೇಕು. ವಿಪರ್ಯಾಸ ಸಂಗತಿಯಾಗಿದೆ, ಇದು ಒಂದು ಬಹಳ ನೋವಿನ ಸಂಗತಿ. ಅದೇ ರೀತಿಯಾಗಿ ಸರ್ಕಾರ ಯೋಜನೆಗಳನ್ನು ನಿರ್ದಿಷ್ಟವಾಗಿ ಯೋಜನೆಗಳನ್ನು ಬಿಟ್ಟು ಅನಾವಶ್ಯಕವಾಗಿ ಯೋಜನೆಗಳು ನಮ್ಮ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತದೆ. ಜನರ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದಾರೆ ರಾಜಕೀಯ ಪಕ್ಷಗಳು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ನಾನು ಒಂದು ವಿಷಾದನೀಯ ಸಂಗತಿ ಹೇಳೋದಾದ್ರೆ, ಇಲ್ಲೇ ಇತ್ತೀಚೆಗೆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಇತ್ತೀಚೆಗೆ ನಡೆದ ಘಟನೆ. ಒಂದು ಮಗ ಸಾಯ್ತಾನೆ, ಅಲ್ಲಿ ತಾಯಿ ಹೇಳ್ತಾರೆ, ಮಗ ನಿನ್ನ ಹೆಂಡತಿ ಏನಾದರೂ ಇದ್ರೆ 2,000 ರೂಪಾಯಿ ಬರ್ತಿತ್ತು ನನಗೆ. ಆ 2,000 ರೂಪಾಯಿಂದ ಜಿಮ್ಮ ಆಯಿತು. ಅದೇ ಮಗನಿಗೆ ಆರೋಗ್ಯ ಬಗ್ಗೆ ಲಕ್ಷ ಕೊಡಲಿಲ್ಲ ತಾಯಿ, 2,000 ರೂಪಾಯಿ ಮುಖ್ಯ ಆಯ್ತು. ಅದೇ ರೀತಿಯಾಗಿ ನೋಡೋದಾದ್ರೆ ಅದು ಉದಾಹರಣೆ ಯಾಕೆ ನಮ್ಗೆ ಎಷ್ಟು ನಾವು ವ್ಯತಿರಿಕ್ತವಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರ್ಕೊಂಡಿದ್ದೀವಿ, ಅದು ಕೆಟ್ಟದ್ದು ಅನ್ನೋಕ್ಕಿಂತ ಅದು ಒಳ್ಳೆಯದು. ಆ 2,000 ರೂಪಾಯಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಂತ ಅನ್ಕೊಂಡಿದೀವಲ್ಲ, ಅದು ನಮ್ಮ ಮುಖ್ಯನ ಅನುಭವ. ಅದನ್ನು ಹೊರತುಪಡಿಸಿ ನಾವು ಪ್ರತಿಯೊಂದು ಯೋಜನೆಗಳನ್ನು ಮನದಟ್ಟಣೆಯಾಗಿ ಕೇಳಿಕೊಂಡು ದೇಶದ ಅಭಿವೃದ್ಧಿಗಾಗಿ ಮತ್ತು ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಗಳನ್ನು ನಾವು ನೋಡಬೇಕಾಗುತ್ತೆ. ಇದೆಲ್ಲ ಸರ್ಕಾರದ ಯೋಜನೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ತಗೊಂತ ಹೋದಾಗ ಆದಾಗ ಏನಾಗ್ತದೆ? ಶ್ರೀಲಂಕಾ ನೋಡ್ಬೋದು ನಾವು, ಶ್ರೀಲಂಕಾ ಪಾಕಿಸ್ತಾನ ಇವೆಲ್ಲ ನೋಡಿದಾಗ ಹೆಂಗೆ ದೇಶದ ಆರ್ಥಿಕ ದಿವಾಳಿಕತೆ ಆಗಿದೆ. ಮುಂಬರುವ ದಿನಮಾನದಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಮುಂಬರುವ ದಿನಮಾನದಲ್ಲಿ ಇತ್ತೀಚೆಗೆ ನಾವು ಕಾಣ್ತಿದ್ವಿ ಎಷ್ಟು ಅಂದರೆ, ಯುವಕರು ಶಾಲೆಗೆ ಹೋಗಪ್ಪ ಅಂದ್ರೆ ಹೋಗ್ತಿದ್ದಿಲ್ಲ. ಈಗ ಏನಾಗ್ತದೆ? ಹಾಲು ಕೊಡ್ತಾರ, ಬಿಸ್ಕಿಟ್ ಕೊಡ್ತಾರ, ತತ್ತಿ ಕೊಡ್ತಾರೆ ಅಂದ್ರೆ ಶಾಲಾ ಮಕ್ಕಳು ಓಡಿ ಹೋಗ್ತದೆ. ಹಾಗೆ ಮನುಷ್ಯನಿಗೆ ಆಸೆ, ಪ್ರತಿಯೊಬ್ಬನಿಗೂ ಆಸೆ ಸಹಜ. ಅದೇ ರೀತಿಯಾಗಿ ಸರ್ಕಾರದ ರಾಜಕೀಯ ಪಕ್ಷ ಸರ್ಕಾರ ರಾಜಕೀಯ ಪಕ್ಷಗಳು ಜನನಾಯಕರಿದಲ್ಲ, ಜನರನ್ನು ಹೇಗೆ ಅರ್ಕೋಬೇಕು ನಮಗೆ ಸೆಳೆಯಲ್ಲ ಅನ್ನೋದು ಅವರು ಅವರ ತಮ್ಮ ತಲೆ ತುಂಬಿಕೊಂಡಿದ್ದಾರೆ. ಜನರಿಗೆ ಯಾವ ರೀತಿಯಾದ ಯೋಜನೆಗಳನ್ನು ರೂಪಿಸಿದರೆ ನಾವು ಅಧಿಕಾರಕ್ಕೆ ಬರ್ತೀವಿ ಅದನ್ನು ಹೊರತುಪಡಿಸಿ ಪ್ರಜ್ಞಾವಂತ ನಾಗರಿಕರು ಏನಾಗಬೇಕು ಅಂದರೆ, ಈ ಯೋಜನೆಗಳನ್ನು ಬಿಟ್ಟು ಶೈಕ್ಷಣಿಕವಾಗಿ ಒಳ್ಳೆಯ ಯೋಜನೆಗಳನ್ನು ಶಿಕ್ಷಣದ ಒತ್ತು ಕೊಡುವಂಥ ಯೋಜನೆಗಳನ್ನು ನಾವು ಮನವರಿಕೆ ಮಾಡಿಕೊಡಬೇಕಾಗಿದೆ. ಅಂದಾಗ ಆ ಯೋಜನೆಗಳಿಗೆ ಮತ್ತು ರಾಜಕೀಯ ಪಕ್ಷಗಳ ಸಿದ್ಧಾಂತಗಳಿಗೆ, ಸಂವಿಧಾನದ ಮೂಲದ ಆಸೆಗಳಿಗಾಗಿ, ಮೂಲಭೂತ ಹಕ್ಕುಗಳ ಕರ್ತವ್ಯಗಳಿಗೆ ನಮ್ಮ ಒಂದು ಮೌಲ್ಯ ಪಟ್ಟಿದೆ ಅಂತ ನಾನು 2 ನಿಮಿಷಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು. ಉರ್ಕಳ್ಳಿ ಅಜ್ಜಾರ ಅನ್ನೋದನ್ನ ನನ್ನ ಮನದಲ್ಲಿ ಸ್ಮರಿಸುತ್ತಾ ಈಗ ನಾನು ಮಾತನಾಡುವಂಥ ವಿಷಯ, ನನ್ನ ಕೋಡ್ ನಂಬರ್ M2 ಆಗಿತ್ತು. ನಾನು ಮಾತನಾಡುವಂಥ ವಿಷಯ, ರಾಜಕೀಯ ಪಕ್ಷಗಳ ಒಂದು ಉಚಿತ ಕೊಡುಗೆಗಳು ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಯಾವುದೇ ಕಾರಣಕ್ಕೂ ಬೀರುವುದಿಲ್ಲ ಎಂಬುದನ್ನು ಸ್ಪಷ್ಟವಾದ. ಏಕೆಂದರೆ ಇಲ್ಲಿ ಹೇಳುವುದಾದರೆ, ಚುನಾವಣೆಗಳು ನಡೆಯುವುದು 2 ರೀತಿಯಾಗಿ ನಡೆಯುತ್ತವೆ, ಒಂದು ಪ್ರತ್ಯಕ್ಷ, ಒಂದು ಪರೋಕ್ಷ ಚುನಾವಣೆಗಳ ಮೇಲೆ. ಪ್ರತ್ಯಕ್ಷ ಚುನಾವಣೆಗಳು ಜನರಿಂದ ಆಗಿರುತ್ತಾದರೆ, ಪರೋಕ್ಷ ಚುನಾವಣೆಗಳು ಮೇಲೆ ಯಾವುದೇ ರೀತಿಯಾಗಿ ಒಂದು ಪರಿಣಾಮವನ್ನು ಬೀರುವುದಿಲ್ಲ. ಈಗ ನೋಡಬಹುದು ನಾವು ಪರೋಕ್ಷವಾದಂಥ ಚುನಾವಣೆಗಳು ಮತ್ತು ಪ್ರತ್ಯಕ್ಷವಾದಂಥ ಚುನಾವಣೆಗಳನ್ನು ಗಮನಿಸಿದಾಗ, ಇಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರೆ, ಒಬ್ಬ ತತ್ವಜ್ಞಾನಿಗಳು ಎಲ್ಲಿಯವರೆಗೂ ಮೂರ್ಖರು ಮಾಡುವರು ಇರುತ್ತಾರೆ, ಮೂರ್ಖರು ಹೋಗುವವರು ಇರುತ್ತಾರೆ, ಅಲ್ಲಿವರೆಗೂ ಜನರು ಸಹಜವಾಗಿ ಮೂರ್ಖತನವನ್ನು ಮಾಡುತ್ತಾರೆ. ಈ ರಾಜಕೀಯ ಪಕ್ಷಗಳು ನೀಡುವಂತಹ ಪ್ರಣಾಳಿಕೆಯನ್ನ ನಾವು
ತೆಗೆದುಕೊಳ್ಳಬಹುದು ಅಥವಾ ಅವುಗಳನ್ನು ಧಿಕ್ಕರಿಸಬಹುದು. ಆದರೆ ಯಾವರು ಒತ್ತಾಯ ಪೂರ್ವಕವಾಗಿ ಇವುಗಳನ್ನ ನೀವು ಸ್ವೀಕರಿಸಲೇಬೇಕು ಅಂತ ಹೇಳಿದ್ರೆ ಪ್ರಜಾಪ್ರತಿನಿಧಿ ಕಾಯ್ದೆಯ 1951 ಪ್ರಕಾರ ಸೆಕ್ಷನ್ 123 124 125 ಪ್ರಕಾರ ದಾಖಲೆಯನ್ನು ಅವರ ಪ್ರಕರಣವನ್ನು ದಾಖಲಿಸಬಹುದು. ಅದೇ ರೀತಿಯಾಗಿ ಚಾಮರಾಜನಗರ ಪೇಟೆ ಒಬ್ಬ MLA ಅವರ ಮೇಲೆ ಸೆಕ್ಷನ್ 123 ಪ್ರಕಾರ ಒಂದು ಪ್ರಕರಣವನ್ನು ಬೆಂಗಳೂರು ಹೈಕೋರ್ಟ್ನಲ್ಲಿ ದಾಖಲು ಮಾಡ್ತಾ ಇದ್ದಾರೆ. ದಾಖಲು ಮಾಡಿದಂತ ಒಂದು ವರದಿ ಮತ್ತು ಒಂದು ಅರ್ಜಿಯನ್ನ ವಿಚಾರಿಸಿದ ಮೇಲೆ ಆ ಅರ್ಜಿಯಲ್ಲಿ ಹೇಳ್ತಾ ಇದೆ, ಇದು ಕೇವಲ ಯಾವ ರೀತಿಯಾಗಿದೆ ಅಂದ್ರೆ ಸಂವಿಧಾನಾತ್ಮಕವಾಗಿ ತಮ್ಮ ನಿರ್ಧಾರದ ಮೂಲಕ ಪಕ್ಷಗಳು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದವೆ. ಅವರು ಕೇವಲ ಆಸೆಯನ್ನು ತೋರಿಸಿ ಜನರನ್ನು ಮೂರ್ಖ ಮಾಡಿ ಗೆಲ್ಲಿಸಿಲ್ಲ ಎಂಬ ಉದಾಹರಣೆಯನ್ನು ಮೂಲಕ ನೋಡಬಹುದು. ಅದೇ ರೀತಿಯಾಗಿ ನೋಡಬಹುದು, ನೀವು ಹೇಳ್ತಾ ಇದ್ರೆ ಎಷ್ಟೋ ನನ್ನ ಸಹೋದರ ಸಹೋದರರು ಹೇಳ್ತಾ ಇದ್ರು ಪ್ರತ್ಯಕ್ಷ ಈ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರಿದ್ರೆ ಭಾರತದ ತುಂಬೆಲ್ಲ ಯಾವ ಪಕ್ಷಗಳು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ವು, ಅದೇ ಪಕ್ಷಗಳು ಆಡಳಿತವನ್ನ ಮಾಡ್ತಾ ಇದ್ವು. ಆದರೆ ಇವತ್ತು ಅವು ಯಾವುದೇ ಪಕ್ಷಗಳು ಕೂಡ ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ. 1951 ಪ್ರಥಮ ಎಲೆಕ್ಷನ್ ನಲ್ಲಿ ಆದಂತ ಎಲೆಕ್ಷನ್ ನಲ್ಲಿ ಕೇಂದ್ರ ಸರ್ಕಾರದಲ್ಲಿ 16 ಎಲೆಕ್ಷನ್ ಗಳಾಗಿದ್ದಾವೆ. ಈ ರಾಜ್ಯದಲ್ಲಿ ನೋಡಿದ್ರ ಸರಿಸುಮಾರು 24 ಚುನಾವಣೆಗಳಾಗಿದ್ದಾವೆ. ಇವು ಎಲ್ಲ ಚುನಾವಣೆಗಳನ್ನು ನೋಡಿದ ಮೇಲೆ ವರ್ಷದಿಂದ ವರ್ಷಕ್ಕೆ ಅವರ ಅವಧಿಗಳ ಮುಗಿದ ಮೇಲೆ ಸರ್ಕಾರಗಳು ಬದಲಾಗ್ತಾ ಇದೆ. ಸರ್ಕಾರಗಳು ಬದಲಾಗ್ತಾ ಇದ್ದಾರೆ ಅಂದ್ರೆ ಜನಗಳು ಪ್ರಜ್ಞಾವಂತರಾಗಿದ್ರೆ ಭಾರತ ದೇಶದಲ್ಲಿ 387,263 ಚದರ ಕಿಲೋಮೀಟರ್ ನ ಹೊಂದಿದ್ದು 145 ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಶಿಕ್ಷಣ ಪ್ರಮಾಣದಲ್ಲಿ ವಿಚಾರಿಸಿದಾಗ ಭಾರತದ 2021 ಜನಗಣತಿಯ ಪ್ರಕಾರ 75% ಶಿಕ್ಷಣದ ಪ್ರಮಾಣವನ್ನು ಹೊಂದಿದೆ. ಅದರಲ್ಲಿ ಪುರುಷರು 75% ಹೊಂದಿದ್ದಾರೆ, ಮಹಿಳೆಯರು 65% ಪ್ರಮಾಣದಷ್ಟು ಶಿಕ್ಷಣ ಹೊಂದಿದ್ದಾರೆ. ನಾವೆಲ್ಲ ಶಿಕ್ಷಣವಂತರಿರುವಂತೆ ರಾಜಕೀಯ ಪಕ್ಷಗಳಿಗೆ ಬಲಿ ಆಗುವುದಿಲ್ಲ ಎಂಬುದು ನನ್ನ ಸ್ಪಷ್ಟವಾದ. ಏಕೆಂದರೆ ಇಲ್ಲಿ ಹೇಳೋದು, ನಾವೆಲ್ಲ ಶಿಕ್ಷಣ ಕಲ್ತಿದ್ದೀವಿ, ನೀವು ಶಿಕ್ಷಣ ಕಲ್ತಿದ್ವಿ, ಅವರ ಒಂದು ಭಾಗ್ಯಗಳ ಮೇಲೆ ನಾವು ಚುನಾವಣೆಗಳನ್ನ ಮಾಡ್ತಾ ಇಲ್ಲ. ನಮ್ಮ ಸ್ವಂತ ವಿಚ್ಛೆ, ನಮ್ಮ ಆಸೆಗಳು, ನಮಗೆ ಯಾರು ಬೇಕು, ನಮ್ಮ ಭಾರತ ಸದೃಢ ನಿರ್ಮಾಣ ಮಾಡಬೇಕೆಂಬ ವಿಚಾರವಾದ ಮೇಲೆ ನಾವು ಚುನಾವಣೆಗಳನ್ನ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಪಕ್ಷಗಳು ಕೊಡ್ತಾ ಇದೆ. ಇವತ್ತು ಪಕ್ಷಗಳು ಚುನಾವಣೆ ಉಚಿತಗಳನ್ನ ಕೊಡಬಹುದು, ಆದರೆ ನಾವು ನಮ್ಮ ಸದೃಢ ದೇಶ, ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲಿ ಮುಂದುವರಿಯಬೇಕೆಂಬ ಒಂದು ಆಸೆ ಪ್ರತಿಯೊಂದು ಭಾರತೀಯರಲ್ಲಿದೆ. ಆ ಒಂದು ಭಾರತೀಯ ಒಂದು ಭಾವನೆಯಿಂದ ನಾವು ಇವತ್ತು ಚುನಾವಣೆಗಳನ್ನ ಎದುರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಇಂತಹ ಗ್ಯಾರಂಟಿಗಳಾಗಿರ್ಬೋದು, ಉಚಿತಗಳಾಗಿರ್ಬೋದು, ಎಲ್ಲಿ ಪರಿಣಾಮ ಬೀರುವುದಿಲ್ಲ. ಒಂದು ಸ್ಪಷ್ಟ ಒಂದು ಉದಾಹರಣೆ ಹೇಳ್ತದೆ ನೋಡ್ರಿ, ಮೊನ್ನೆ ತೆಲಂಗಾಣ ಒಂದು ರಾಜ್ಯದಲ್ಲಿ ಎಲೆಕ್ಷನ್ ಆಯಿತು. ಅದರಲ್ಲಿ ನೋಡ್ರಿ, ಒಬ್ಬ ಮಹಿಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಸ್ಪರ್ಧಿಸುತ್ತಾರೆ. ಅವರೊಂದು ಸ್ಪರ್ಧೆಯಲ್ಲಿ ಚುನಾವಣಿಸಿದ ಮೇಲೆ ಅವರ ಯಾವುದೇ ಉಚಿತ ಗ್ಯಾರಂಟಿಗಳಾಗಿರ್ಬೋದು ಅಥವಾ ಪ್ರಣಾಳಿಕೆ ಆಗಿರ್ಬೋದು ಯಾವುದೂ ಇಲ್ಲ. ಅವರಲ್ಲಿ ಕಡಿಮೆ ಹಣ ಇತ್ತು, ಅವರ ಎಲೆಕ್ಷನ್ಗಳನ್ನ ಜನಸಾಮಾನ್ಯರೇ ಆರಿಸಿದ್ರು, ಅವರು MLA ಆಗಿ ಜಯವನ್ನ ಸಾಧಿಸಿದ್ರು. ಕಾರಣ ಏನಂದ್ರೆ ಜನಗಳು ಪ್ರಜ್ಞಾವಂತರಾಗಿದ್ದಾರೆ. ಈ ಒಂದು ಪ್ರಜ್ಞಾವಂತರಿಂದ ಜನಗಳು ಚುನಾವಣೆಗಳನ್ನ ಸೂಕ್ತವಾಗಿ ಭದ್ರತೆಯಾಗಿ ನಮ್ಮ ಎಲ್ಲ ಸಾಮಾಜಿಕವಾಗಿ ನಾವು ಮುಂದುವರಬೇಕು ಅಂತ ಆಸೆಯಿಂದ ಈ ಚುನಾವಣೆಗಳ ಮಾಡುವುದರ ಮುಖಾಂತರ ದೇಶದ ನಿರ್ಮಾಣವನ್ನ ಮಾಡುವ ಸಂಕಲ್ಪವನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ನೋಡಬಹುದು ನಾವು ಇನ್ನು ಹಲವಾರು ಉದಾಹರಣೆಗಳಿವೆ. ಅದಕ್ಕೆ ಕೆಲವೊಂದಿಷ್ಟು ತತ್ವಜ್ಞಾನಿಗಳು ಹೇಳಿದ್ರೆ ಪುರಂದರ ದಾಸರ ಒಂದು ವಚನದಲ್ಲಿ ಒಂದು ಕೀರ್ತನೆಯಲ್ಲಿ ಹೇಳ್ತಾ ಇದ್ರೆ, ಸ್ವಾನದ ಮಲೆ ಒಳಗೆ ಹಾಲಿದ್ದರೆ ಏನು ಫಲ, ತಾನ ಉಂಡದ ದ್ರವ್ಯ ತಾಳಿದ್ದರೆ ಏನು ಫಲ, ರಾಜಕೀಯ ಪಕ್ಷಗಳು ಎಷ್ಟು ಉಚಿತಗಳನ್ನ ಘೋಷಿಸಿದರೆ ಏನು ಫಲ. ಅಂದ್ರೆ ಇವೆಲ್ಲ ವೇಸ್ಟ್, ಸ್ವಾನದ ಮಲೆ ಒಳಗೆ ಹಾಲಿದ್ರೆ ವೇಸ್ಟ್ ರೀ, ಅದೇ ತಾನು ಉಣದಲ್ಲಂತ ದ್ರವ್ಯ ಅಂದ್ರೆ ಎಷ್ಟ ಸಂಪತ್ತನ್ನ ನಾ ತಾಳಿದ್ರೆ ಏನು ಉಪಯೋಗ ಇಲ್ಲ. ಹಂಗೆ ಸರ್ಕಾರಗಳು ಊಹೆಗೂ ಮಿಲುಕಲಾರದಂತ ಒಂದು ಯೋಜನೆಗಳು ಅಥವಾ ಒಂದು ಗ್ಯಾರಂಟಿಗಳನ್ನ ಎಷ್ಟು ಘೋಷಣೆ ಮಾಡಿದ್ರೆ ಯಾವುದೇ ಫಲ ಇಲ್ಲ. ಯಾಕಂದ್ರೆ ನಾವೆಲ್ಲ ಶಿಕ್ಷಣವಂತರು, ನೀವೆಲ್ಲ ಶಿಕ್ಷಣವಂತರು, ನೀವು ನಿಮ್ಮ ಮನೆಯಲ್ಲಿ ತಿಳಿಸಿರ್ತೀರಾ, ನಾವು ನಮ್ಮ ಮನೆಯಲ್ಲಿ ತಿಳಿಸಿರ್ತೀವಿ, ಗ್ರಾಮೀಣ ಭಾಗದಲ್ಲಿ ಶಿಕ್ಷಣವಂತರಾಗಿದ್ದಾರೆ. ಹಿಂಗಾಗಿ ಚುನಾವಣೆಗಳು ಸೂತ್ರವಾಗಿ ಸರಿತಾ ಇದ್ದು ಚುನಾವಣೆ ಮೇಲೆ ನಯಾ ಪೈಸದಷ್ಟು ಯಾವುದೇ ರೀತಿಯಾದ ಒಂದು ಪರಿಣಾಮಗಳನ್ನು ಬೀರ್ತಾ ಇಲ್ಲ, ಸ್ಪಷ್ಟವಾಗಿ ನೋಡ್ಬೋದು ನೀವು. ಯಾಕಂದ್ರೆ ಈ ಪರಿಣಾಮವನ್ನು ಬೀರಿದ್ದ ಅಂತಂದ್ರೆ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳನ್ನ ಅವ್ರು ಗೆಲ್ಬೋದಾಗಿತ್ತು, ಯಾವುದಂತ ಉಚಿತ ಗ್ಯಾರಂಟಿಗಳನ್ನು ಕೊಟ್ಟಂತವ್ರು ಗೆಲ್ಬೋದಾಗಿತ್ತು. ಆದ್ರೆ ಜನಗಳು ತಮ್ಮ ಅಭಿಪ್ರಾಯಗಳನ್ನ ತೋರಿಸಿದ್ದಾರೆ. ಆದ್ರೆ ನಾವು ನೀವೆಲ್ಲರೂ ಒಂದು ವಿಚಾರವನ್ನು ಮಾಡಬೇಕು, ಒಂದು ನಿರ್ಧಾರವನ್ನು ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಅಥವಾ ಹಿಂದಿನ ನಮ್ಮ ಆಗಿದಂತಹ ಮತ್ತು ಕಸಿದ ಮುಂದಿನ ಬರುವಂತಹ ಪೀಳಿಗೆಯಲ್ಲಿ ಸದೃಢ ಭಾರತದ ನಿರ್ಮಾಣಕ್ಕಾಗಿ ನಾವೆಲ್ಲರೂ ದೃಢ ಸಂಕಲ್ಪವನ್ನು ಮಾಡಿ ಚುನಾವಣೆಗೋಸ್ಕರ ಅಲ್ಲದೆ ನಮ್ಮ ಬದುಕಿಗೋಸ್ಕರ ಚುನಾವಣೆ ಮೇಲೆ ನಮ್ಮ ಕೆಲಸಗಳನ್ನು ಮಾಡಬೇಕಾಗಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. N1
Yet one, please be away from the mic while you're speaking. Yen one. Please be away from the mic while speaking. My code is Yen one. ನಾನು ಗೌರವವಾಗಿ ಮಾತಾಡ್ತಾ ಇದ್ದೇನೆ. ಮೊದಲನೇದಾಗಿ ಉಚಿತ ಕೊಡುಗೆಗಳು ಸರ್ಕಾರದ ಕೊಡುಗೆಗಳು ಏನಿದ್ದಾವೆ ಇವು ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರೋದಿಲ್ಲ ಅಂತ ನಾನು ಹೋಗಲಾಗುತ್ತೆ. ಮೊದಲನೇದಾಗಿ ಏನಂದರೆ February 12 ವಿಧಾನ ಸಭೆಯಲ್ಲಿ ಮಾನ್ಯ ಗೌರವರು ಹೇಳ್ತಾರೆ, ಈ ಉಚಿತ ಕೊಡುಗೆಗಳನ್ನು ಉಪಯೋಗಿಸಿಕೊಂಡು ಕರ್ನಾಟಕ ರಾಜ್ಯದಲ್ಲಿ 1.2 crore ಜನಸಂಖ್ಯೆ ಅತಿ ಕಡು ಬಡತನದಿಂದ ಮೇಲ್ಜರ್ತೆಗೆ ಅಂದರೆ ಮಧ್ಯಮ ವರ್ಗಕ್ಕೆ ಬಡ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳ್ತಾರೆ. ಇದರಲ್ಲಿ ಈ ರೀತಿ ಹೇಳೋದ್ರಿಂದ ನಾವು ಒಂದು ಕೇಳ್ತಾ ಇರ್ತೇನೆ. ಸುಬ್ರಹ್ಮಣ್ಯನ ಹೊಸ ಸ್ಟೇಟ್ ಆಫ್ ತಮಿಳುನಾಡು, ಇದರಲ್ಲಿ ಅವ್ರು ಹೇಳ್ತಾರೆ ಈ ಒಂದು ಉಚಿತ ಕೊಡುಗೆಗಳು ಅಸಂವಿಧಾನಿಕವಾಗಿದೆ ಅಂತ ಒಂದು ದಾವೆಯನ್ನು ಹೂತಾಕ ನಮ್ಮ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ಅಸಂವಿಧಾನಿಕವಾಗಿದ್ದಲ್ಲಿ ಮಕ್ಕಳ ಅನುಕಾಶು ಆಗಿ ಸಬ್ಜೆಕ್ಟ್ ಆಗಿದ್ದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಚುನಾವಣಾ ಆಯೋಗ ಒಂದು ರೂಲ್ಸ್ ರೆಗ್ಯುಲೇಷನ್ ಫ್ರೇಮ್ ಮಾಡಿ ಅದರಂತೆ ನಾವು ಹೋಗ್ಬೋದು ಅಂತ ಹೇಳುತ್ತೆ. ಅದೊಂದು ಅಸಂವಿಧಾನಕ ಅಂತ ನಮಗೆ ಗೊತ್ತಾಗಬೇಕು ಕೂಡ. ಆಂಧ್ರಪ್ರದೇಶ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ದೆಹಲಿ, ಛತ್ತೀಸ್ಗಢ, ಮಧ್ಯಪ್ರದೇಶ ಎಲ್ಲ ರಾಜ್ಯಗಳು ಕೂಡ ನಮ್ಮ ಭಾರತದಲ್ಲಿ ಈ ಉಚಿತ ಕೊಡುಗೆಗಳನ್ನು ಕೊಟ್ಟು ಸರ್ಕಾರವನ್ನು ರಕ್ಷಣೆ ಮುಂದೆ ಕಾಣ್ತಾ ಇದೆ. ಎರಡನೇದಾಗಿ ಈ ಉಚಿತ ಕೊಡುಗೆಗಳು ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತಾ ಇಲ್ಲ, ಅದರ ಜೊತೆಗೆ ಜನಜೀವನದಲ್ಲಿ ಜನಜೀವನ ಏಳಿಗೆಯಾಗಿ ಪರಿಣಾಮವನ್ನು ಬೀರುತ್ತದೆ. ಉದಾಹರಣೆಗೆ ಯಾವುದೇ ಒಂದು ರಾಷ್ಟ್ರದ ಬೆಳವಣಿಗೆಗೆ ವ್ಯತಿರಿಕ್ತ ಬೆಳವಣಿಗೆಗೆ ಮೂಲ ಕಾರಣ ಅಂದರೆ ಮೂಲ ತೊಡಕು ಏನಂದರೆ ಬಡತನ, ಅಸ್ಪೃಶ್ಯತೆ, ಅದು ಬಿಟ್ಟರೆ ನಿಮ್ಮದು ಸಾಕ್ಷರತೆ. ಬಡತನ ವಿಚಾರಕ್ಕೆ ಬಂದಾಗ ಬಡತನ ಅನ್ನೋದು ಏನು ಅಂತ ಆಂಧ್ರಪ್ರದೇಶದಲ್ಲಿ ಒಂದು ಯೋಜನೆ ಇದೆ ಅಮ್ಮಒಡಿ ಯೋಜನೆ. ಈ ಯೋಜನೆ ಏನಂದರೆ ಯಾರು ತಾಯಿ ತನ್ನ ಮಗುವನ್ನು ಶಾಲೆಗೆ ಕಳಿಸ್ತಾರೋ ಆ ಮಗು ಆ ತಾಯಿಯ ಖಾತೆಗೆ 15,000 ವಾರ್ಷಿಕವಾಗಿ ಆಗುತ್ತಿತ್ತು 15,000 ರೂಪಾಯಿಗಳನ್ನು ಕೊಡುವಂತಾಗುತ್ತಿದೆ. ಇದರಿಂದ ಆ ಮಗುವಿನ ವಿದ್ಯಾಭ್ಯಾಸ ಬರ್ತದೆ, ಅದ್ರ ಜೊತೆಗೆ ಕುಟುಂಬದಲ್ಲಿ ದುಡಿಯುವವರ ಸಂಖ್ಯೆ ಅಥವಾ ತಂದೆ ಇದ್ದಂಥ ಸಮಯದ ಸಂದರ್ಭದಲ್ಲಿ ಆ ಮಗು ದುಡಿಯಬೇಕಾಗಿದ್ದ ಸಂದರ್ಭದಲ್ಲಿ ಮನೆ ನಡೆಸುವಂತಹ ಉದ್ದೇಶದಿಂದ ಶಾಲೆಯಿಂದ ಉಚಿತವಾಗಿರ್ತದೆ. ಈ ಒಂದು ಯೋಜನೆಯಿಂದ ಮನೆಯಲ್ಲಿ ಮಗುವಿಗೆ ಶಿಕ್ಷಣನೂ ಸಿಕ್ತು, ಆ ಮನೆಗೆ ನೆರವು ಕೂಡ ಸಿಕ್ತು. ಈ ರೀತಿಯಾಗಿ ನಮ್ಮ ಸ್ನೇಹಿತರು ಹೇಳಿದ್ರು ಮಹಮ್ಮದ್ ಗವಾನ್ ಅವನ್ನೆಲ್ಲ ಯೋಜನೆಗಳನ್ನ ತಂದ, ಆ ಯೋಜನೆಗಳನ್ನ ಎಕ್ಸ್ಪ್ರೆಸ್ ಮಾಡಿದ ಅಥವಾ ಜಾರಿಗೊಳಿಸಿದ ಸರಿ ಇಲ್ಲ ಅಂತ. ಈ ಒಂದು ಯೋಜನೆ ಉದಾಹರಣೆಗೆ ಅಂತ ಅದು ಈ ಒಂದು ಯೋಜನೆ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತದಂದ್ರೆ ಆತನೇ ಮಗುವಿನ ಶಿಕ್ಷಣವು ಬೆಳವಣಿಗೆ ಆಯಿತು, ಈ ಕಡೆ ಮನೆಯ ಒಂದು ಪರಿಸ್ಥಿತಿಯ ಒಂದು ಮೂಲ ಆಧಾರ ಅವಶ್ಯಕತೆಗಳಾಯಿತು. ಎರಡನೇದಾಗಿ ಕರ್ನಾಟಕದಲ್ಲಿ ಮೊದಲನೇದಾಗಿ ಸ್ತ್ರೀ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ. ಸ್ತ್ರೀ ಶಕ್ತಿ ಯೋಜನೆ ನಾವು ನೋಡೋದಕ್ಕೆ ಈ ಉಚಿತ ಕುಡಿಯಲು ಏನಕ್ಕೆ ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಉಳ್ಳವರು ಮತ್ತು ಇಲ್ಲದವರು ಅಂತ. ಉಳ್ಳವರು ಮತ್ತು ಇಲ್ಲದವರು ಅಂದರೆ ಒಂದು ಮೇಲೆ ಮಧ್ಯಮ ವರ್ಗದವ್ರಿಗೆ ಅಥವಾ ಅದಕ್ಕಿಂತ ಮೇಲ್ಪಟ್ಟವರಿಗೆ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಕರ್ನಾಟಕದಲ್ಲಿ 1.2 crore ಜನಸಂಖ್ಯೆ ಅತಿ ಕಡಗೋಡ್ಕರದಲ್ಲಿದ್ದಾರೆ. ಅವರು ಒಂದೊಂದು ಊಟಕ್ಕೂ ಕಷ್ಟಪಡ್ತಿದ್ದಾರೆ. ಇಂಥವ್ರಿಗೆ ಈ ಒಂದು ಅವಶ್ಯಕತೆ ಇರೋ ಹೋಗ್ಬೇಕು, ಇಂಥ ಒಂದು ಯೋಜನೆಗಳು ಹೋಗ್ಬೇಕು. ಈಗ ಒಂದು ಮಟ್ಟದಲ್ಲಿ ವಾರ್ಷಿಕವಾಗಿ ಅಥವಾ ಅವರೊಂದು ಆನ್ಯೂಲ್ ಇನ್ಕಮ್ 3 lakh 4 lakh ಇದ್ದವರು ಅಥವಾ 5 lakh ಎಬೋ ಇದ್ದವರು ಅವ್ರು ವಾರ್ಯದಲ್ಲಿ ಬೇಕಾದ್ರೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಒಂದು ತಮ್ಮ ಒಂದು ಮನಸ್ಸಾಕ್ಷಿಗೆ ಇಚ್ಛೆಗೆ ಅನುಗುಣವಾಗಿ ಹೇಳ್ಬೋದು. ಆದರೆ ಉಳ್ಳವರು ಮತ್ತು ಇಲ್ಲದವರು ಅಂತ ಈ ಪದ ಏನು ಪ್ರೂವ್ ಮಾಡಿದೆ ಅಂದರೆ ನಾವು ನೋಡ್ಕೊಂಡು ಕರ್ನಾಟಕದಲ್ಲಿ ಈ ಹಿಂದುಳಿದ ತಾಲೂಕುಗಳಾದಂತಹ ನಮ್ಮ ಸೌತಾಸಿಗೋ ಚಾಮರಾಜನಗರ ಇವತ್ತೂ ಕೂಡ ಒಂದು ಹಿಂದುಳಿದ ತಾಲೂಕು. ಇಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟಪಡ್ತಿದ್ದಾರೆ, ಒಂದು ಹೊತ್ತಿನ ಕೆಲಸಕ್ಕೂ ಕಷ್ಟಪಡ್ತಿದ್ದಾರೆ. ಈಗ ಸ್ತ್ರೀ ಶಕ್ತಿ ಯೋಜನೆ ಬಗ್ಗೆ ಅಥವಾ ಫ್ರೀ ವಸತಿಯ ಬಗ್ಗೆ ಹೇಳ್ತು, ಒಬ್ಬ ಮಹಿಳೆಗೆ ಬೇಸಿಗೆ ಟೈಮಲ್ಲಿ ಹಳ್ಳಿಗಳ ಕೆಲಸ ಸಿಗಲ್ಲ, ಸಿಗ್ತೇ ಇರುವಂಥ ಸಂದರ್ಭದಲ್ಲಿ ಆ ಮಹಿಳೆ ಒಂದು ಪಟ್ಟಣಕ್ಕೆ ಹೋಗ್ತಾರೆ. ಪಟ್ಟಣಕ್ಕೆ ಹೋಗಿ ಒಂದು 200 rupees 300 rupees 60 rupees ಕೆಲಸ ಮಠ ಹೋಗ್ತಾರೆ. ಆ ಪಟ್ಟಣದಲ್ಲಿ ಮಿನಿಮಮ್ 50 kilometers ಇರ್ತದೆ, ಅವ್ರು ಸಂಪಾದನೆ ಮಾಡುವಂಥ 200 rupees ಹೋಗಿ ಬರಲಿಕ್ಕೆ 100 rupees ಆದರೆ ಆ 100 rupees ತನಕ ಮನೇಲಿ ಏನು ತುಂಬ ಕಷ್ಟ, ಏನು ಮನೆಯಲ್ಲಿ ಮಾಡ್ಕೊಡ್ತಾರೆ ಅಲ್ಲ. ಈ ರೀತಿಯಾಗಿ ಉಚಿತ ಯೋಜನೆಗಳಿಂದ ನಮ್ಮ ಭಾರತದಲ್ಲಿ ಚುನಾವಣೆಗಳ ಬಗ್ಗೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ಭಾರತದ ಜನಸಂಖ್ಯೆ ಅಥವಾ ಅವರ ಸಾಕ್ಷರತೆ ಅವರ ಶಿಕ್ಷಣಕ್ಕಾಗಿ ಇದು ತುಂಬ ಉಪಯೋಗ ಆಗ್ತಾ ಇದೆ. ಈ ರೀತಿಯಾಗಿ ಮೊದಲನೇದಾಗಿ ಏನು ಹೇಳಬೇಕು ಅಂದರೆ ಈ ಒಂದು ಉಚಿತ ಕೊಡುಗೆಗಳು ಉಳ್ಳವರು ಮತ್ತು ಇಲ್ಲದವನ್ನ
ನಾವು ಒಂದು ಕೊಡಬೇಕಾದ್ರೆ ಯಾವುದೇ ಒಂದು ವ್ಯಕ್ತಿಗಳಿಗೆ ನಾವು ಉಚಿತ ಕೊಡುಗೆ ಕೊಡಬೇಕಾದ್ರೆ ಅದನ್ನ ನಾವು ಕರೆಕ್ಟಾಗಿ ಡೈರೆಕ್ಷನ್ ಕೊಟ್ಟು ಅದನ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಕಡೆ ನಮ್ಮ ಸ್ನೇಹಿತರು ಹೇಳೋದಕ್ಕೆ ಕೆಲವೊಂದು ಕಡೆ ಅದು ಪೋಲ್ ಆಗ್ತಾ ಇದೆ. ಹೌದು, ಈಗ ಫ್ರೀ ಬಸ್ ಇದೆ ಅನ್ಬಿಟ್ಟು ಅವಶ್ಯಕತೆ ಇಲ್ಲ, ಸುಮ್ಮ ಸುಮ್ಮನೆ ಓಡಾಡ್ತಿದ್ದಾರೆ. ಅದೇ ರೀತಿಯಾಗಿ ಅಕ್ಕಿ ಬರ್ತಿದೆ, ಅಕ್ಕಿ ಇದೆ, ಅಕ್ಕಿ ಬೆಳೆಯೋಗಿ ಅಕ್ಕಿ ಮತ್ತೆ ದುಡ್ಡು ಕೊಟ್ಟು ತಗೊಳ್ಳೋಗಿ ಅಕ್ಕಿ ಇದೆ. ಆದ್ರೆ ದಿನ ಕೂಲಿ ಇಲ್ದೇನೆ ಅಥವಾ ಯಾವುದೇ ಕೆಲಸ ಇಲ್ದೇನೆ ಯಾವುದೇ ಒಂದು ಆದಾಯ ಇಲ್ದೇನೆ ಇರೋದು ತಾವಿಗೆ ಅಕ್ಕಿನೇ ಮೂಲ ಆಧಾರ ಆಗಿದೆ. ಕರೆಕ್ಟ್, ಕರ್ನಾಟಕದಲ್ಲಿ ಎಷ್ಟೋ ರಾಜ್ಯಗಳಿಗೆ ಎಷ್ಟೋ ರಾಜ್ಯ ಕರ್ನಾಟಕ ರಾಜ್ಯ ಎಷ್ಟೋ ಗ್ರಾಮಗಳಿಗೆ ಇನ್ನು ಕರೆಂಟೇ ಇಲ್ಲ. ಕೆಲವೊಬ್ರು ಕರೆಂಟ್ ಕರೆಂಟ್ ಚಾರ್ಜ್ ಜಾಸ್ತಿ ಆಗಿದೆ ಅಂತ ಇನ್ನು ಕೂಡ ಆಗ್ತಿರಲಿಲ್ಲ. ನಮ್ಮ ನಮ್ಮ ಸೌಕರ್ಯ ತುಂಬ ಪೈಪ್ ಸೇರಿದೆ, ಪೈಪ್ ಸೇರಿದ್ರೆ ಈಗ ಕೂಡ ಸೋಲಾರ್ ಲೈಟ್ನಲ್ಲಿ ಬಳಸ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಒಂದು ಏನಿದೆ ವಿದ್ಯುತ್ ಉಚಿತ ವಿದ್ಯುತ್ ಯೋಜನೆ ಅದು ತುಂಬ ಉಪಯುಕ್ತವಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಅನ್ನಭಾಗ್ಯ ಯೋಜನೆ ಭಾರತದಲ್ಲಿ ಇದ್ದಿದ್ದಲ್ಲ ಅಂಡರ್ ಇಂಡೆಕ್ಸ್. ನಾವು 125 ರಾಷ್ಟ್ರಗಳಲ್ಲಿ ನಮ್ಮ ಭಾರತ 11 ಸ್ಥಾನದಲ್ಲಿದೆ. 3 ಅಂಕಗಳಲ್ಲಿ ಕೇವಲ 28.7 ಅಂಕಗಳನ್ನು ಪಡೆದಿದ್ದೀವಿ ಅಂಡರ್ ಇಂಡೆಕ್ಸ್. ಆದ್ದರಿಂದ ಭಾರತ ಅಶುಮುಕ್ತ ರಾಜ್ಯ ಆಗಬೇಕಾದ್ರೆ ಈ ಥರ ಒಂದು ಕೆಲವೊಂದು ಉಚಿತ ಪಡೆಯಲು ಬೇಕಾಗುತ್ತೆ. ಅದು ಯಾವುದೇ ರೀತಿ ಚುನಾವಣೆಗಳ ಮೇಲೆ ವ್ಯತ್ಯಸ್ತ ಪರಿಣಾಮ ಬೀರೋದು ನಾವು ಕಣ್ಣು. ಎಲ್ರಿಗೂ ಮಧ್ಯಾಹ್ನದ ಶುಭಾಶಯಗಳು. ಹಾಗೆ ನೆರೆದಿರ್ತಕ್ಕಂಥ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ನಂದು ಬಂದ್ಬಿಟ್ಟು ಈ ಕೋಡ್ ನಂಬರ್ 8 ಚುನಾವಣೆಗಳು ರಾಜಕೀಯ ಪಕ್ಷಗಳ ನೀಡುವಂಥ ಉಚಿತ ಕೊಡುಗೆಗಳು ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಹೌದು, ಚುನಾವಣೆಗಳು ನೀಡುವಂಥ ಉಚಿತ ಕೊಡುಗೆಗಳಿಂದ ಯಾವುದೇ ರೀತಿಯಾದಂಥ ಸರ್ಕಾರದ ಬೊಕ್ಕಸದಲ್ಲಿ ಖಜಾನೆ ಟೋಟಲಿ ಅಂದರೆ ಖಾಲಿಯಾಗುತ್ತೆ, ಖಜಾನೆ ಬೊಕ್ಕಸ ಖಾಲಿಯಾಗುತ್ತೆ. ಅದರಿಂದ ದೇಶದ ಆರ್ಥಿಕತೆ ಅಸ್ಥಿರತೆ ಹೊಂದುತ್ತೆ, ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬಿಕ್ಕಟ್ಟು ಉಂಟಾಗುತ್ತೆ. ಇವಾಗ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿದೆ. ಅದು ಹೇಳ್ಬೇಕಂದ್ರೆ ಇವಾಗ 5 ಗ್ಯಾರಂಟಿಗೆ ಆಮಿಷಗಳನ್ನು ಆಶೆಗಳನ್ನು ಕೊಟ್ಟು ಇವಾಗ ಪ್ರಸ್ತುತ ನಮಗೆ ಉತ್ತರ ಕರ್ನಾಟಕದ ಕಡೆಗೆ ಏನಂದರೆ ಬರಗಾಲ ಅನುಭವಿಸ್ತಿದ್ದೀವಿ. ಇವಾಗ ನೀರು ಪೂರೈಸಬೇಕು ಸರ್ಕಾರದಿಂದ, ಆ ನೀರು ಪೂರೈಕೆ ಸರ್ಕಾರದ ಬೊಕ್ಕಸದಲ್ಲಿ ಖಜಾನೆ ಖಾಲಿಯಾದ 400,000 ಕೋಟಿಯಷ್ಟು ಸಾಲ ಬಂದೈತೆ. ಅದೇ ರೀತಿ ಆಂಧ್ರ 2018 ಸಾಲ ನೋಡಿದಾಗ 25,000 ಕೋಟಿ ಇರುವ ಸಾಲವನ್ನ ಪ್ರಸ್ತುತ ದಿನಮಾನಗಳಲ್ಲಿ ಪ್ರಸ್ತುತ ಸದ್ಯದ ಸಾಲ ನೋಡ್ಬೇಕಾದ್ರೆ ಅದು ಕೂಡ 4.something ಚಿಲ್ಲರೆ ಸಾಲವನ್ನು ಹೊಂದೈತೆ. ಹೀಗೆ 100,000 ಕೋಟಿಯಲ್ಲಿ ಸಾಲ ಹೊಂದೈತೆ. ಹೀಗೆ ಯಾಕಂದ್ರೆ ಇಷ್ಟಿಷ್ಟು ಸಾಲ ಬರೇ 4-5 ವರ್ಷದಲ್ಲಿ ದಬಲ್ಲು ದುಪ್ಪಟ್ಟು ಯಾಕಾಯ್ತಪ್ಪ ಅಂದ್ರೆ ಸರ್ಕಾರ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್. ಇವಾಗ ಕರ್ನಾಟಕ ಸರ್ಕಾರ ಚುನಾವಣೆ ಫ್ರೀ ಅಂತ ಬಂದ ಅದು 130 ಬಂತಪ್ಪ. ಹೌದು, 137 ಕಿಡಿ ಬಂತಂದ್ರ ಎಲ್ಲ ಮೇಲೆ ಒಂದ್ ಸೈಡ್ ಇವಾಗ ಅಲ್ಪಸಂಖ್ಯಾತರು ಒಂದ್ ಸೈಡ್, ಮಹಿಳೆಯರು ಒಂದ್ ಸೈಡ್ ಪ್ರಿಪಟ್ಟ ಮತ್ತೆ ನಮ್ಮ ಸರ್ಕಾರಗಳು ಬಹುಮತ ಆರಾಮಾಗಿ ಪಡಿಬಹುದಂತ ಮೈಂಡ್ ಸೆಟ್ ಬಂದ್ಬಿಟ್ಟೈತಿ ರಾಜಕಾರಣಿಗಳಲ್ಲಿ ಅಥವಾ ರಾಜಕೀಯ ಚದುರಂಗದಲ್ಲಿ. ಹೀಗಾಗಿ ರಾಜಕೀಯ ಚದುರಂಗದಲ್ಲಿ ಉಚಿತ ಅನ್ನೋದು ಏನಾಗ್ಬಿಟ್ಟಿದೆ ಅಂದ್ರೆ ಅಟ್ರಾಕ್ಷನ್ ವರ್ಡ್ ಜೊತೆಗೆ ಅಟ್ರಾಕ್ಷನ್ ಒಂಥರ ಈ ಫುಡ್ ಆಗ್ಬಿಟ್ಟೈತೆ. ಅದು ಅಟ್ರಾಕ್ಷನ್, ಮನುಷ್ಯರನ್ನ ಸೆಳೆಯಲು ಒಳ್ಳೆಯ ರೀತಿಯ ಆಹಾರ ಅನ್ನೋ ಒಂಥರ ಆ ಥರ ಆಗಿಬಿಟ್ಟಾಗ ಯಾ ತಾನೇ 137 ಸೀಟ್ ಕಣ್ಗುಚ್ಚಿ ಬರ್ತೈತ್ರಿ. ಯಾಕಂದ್ರೆ 5 ಭರವಸೆಗಳು, 5 ಉಚಿತ ಕೊಡುಗೆಗಳು ಅಂದಾಗ ತಾನೇ ಬರುತ್ತೆ. ಹೀಗಾಗಿ ಯಾವುದೇ ಉಚಿತಗಳು ಖಚಿತವಾಗಿ ಇರುವುದಿಲ್ಲ. ಮೊದಲು ನಾವು ನೋಡ್ಬೋದಿತ್ತು ಫಾರ್ ಜಿಯೋ ಒಂದು ಎಕ್ಸಾಂಪಲ್. ಮೊದಲು 4G ಸಿಮ್, ಏರ್ 4G ಸಿಮ್, ಅನ್ಲಿಮಿಟೆಡ್ ಡಾಟಾ. ಆಮೇಲೆ ಮತ್ತೆ ರಿಚಾರ್ಜ್ ಮಾಡ್ಸಿರಿ ಅಂತ ಬಂತು. ಆಮೇಲೆ 10 ರೂಪಾಯಿ ರಿಚಾರ್ಜ್, 10 ರೂಪಾಯಿ 1 GB ಇತ್ತು. ಇವಾಗ 15 ರೂಪಾಯಿ 1 GB ಆಗಿದೆ.
ಹಾಗೆ ಯಾವುದು ಉಚಿತವಾಗಿ ಖಚಿತವಾಗಿ ಇರೋದಿಲ್ಲ. ಇವಾಗ 5G ಬಂತು, 5G ಅನ್ಲಿಮಿಟೆಡ್ ಡಾಟಾ ಎಷ್ಟ್ರಿ 239 ರೂಪಾಯಿಗೆ ಅನ್ಲಿಮಿಟೆಡ್ ಡಾಟಾ 5G ಮೊಬೈಲ್ ತೊಳೋದೈತಿ, ಅನ್ಲಿಮಿಟೆಡ್ ಡಾಟಾ ಜಗೋದೈತಿ. ಯಾಕಂದ್ರೆ ಉಚಿತವಾಗಿ ಐತಿಲ್ಲ, ಆ ಹವ್ಯಾಸಕ್ಕೆ ನಾವು ಮಾರು ಹೋಗಿದ್ದೆವು. ಇವಾಗ ಏನ್ ಮಾಡಿಬಿಟ್ಟಾರ ಅವರು, ಉಚಿತ ಅನ್ನೋದು ತೆಗೆದು ಅಂದ್ರೆ ಡಾಟಾ ಲಿಮಿಟೆಡ್ ಮಾಡಿಬಿಟ್ಟಾರ. ಅದೇ ತರ ಯಾವುದೇ ಸರ್ಕಾರಗಳು ಯಾವುದೇ ಉಚಿತಗಳು ಖಚಿತವಾಗಿರುವುದಿಲ್ಲ. ಅದರಿಂದ ನಮಗ ನೆಕ್ಸ್ಟ್ ಅನಾಹುತನೇ ಉಂಟಾಗುತ್ತದೆ ಹೊರತಾಗಿ ಒಳ್ಳೆಯದಂತೂ ಆಗುದಿಲ್ಲ. ಇವಾಗ ನಮಗ್ ಕೊಟ್ಟಿರುವಂತ ಉಚಿತಗಳನ್ನು ನೋಡಿದಾಗ ನಮ್ಮ ಕರ್ನಾಟಕದ ಸಾಲ ದುಪ್ಪಟ್ಟಾಗಿದೆ. ಪರ್ ಹೆಡ್ ಮಿನಿಮಮ್ ಏನೇನಂದ್ರು ಪ್ರತಿಯೊಂದು ಹುಟ್ಟು ಮಗುವಿನಿಂದ ಹಿಡಿದು 20,000 ತಲಾ ತಲೆಯ ಸಾಲವನ್ನು ಹೊಂದಾತೀವಿ ನಾವು. ಯಾಕಂದ್ರೆ ಫುಲ್ ಪ್ರವಾಸ ಮಾಡಕ್ ಹೆಂಗು ಸಿದ್ದರಾಮಯ್ಯ ಫ್ರೀ ಇಟ್ಟಾನ ಪ್ರವಾಸ ಮಾಡೋದೈತಿ. ಆದ್ರೆ ಹಿಂದಿನ ಸಾಲ ಯಾರಿಗೈತ್ರಿ? ಸುಮ್ಸುಮ್ನೆ ಉಂಡು ತಿಂದು ಇರೋರಿಗೆ ತಲೆ ಮ್ಯಾಲ 20-25,000 ರೂಪಾಯಿ ಸಾಲ ಬಂದೈತಿ. ಏನ್ ಮಾಡ್ತೀರಿ? ಅದೇ ದೇಶದ ಸಾಲ ನೋಡ್ಬೇಕಾದ್ರೆ 465 ಬಿಲಿಯನ್ ಡಾಲರ್ ಇದು ಸಾಲ ಇದ್ದಿದ್ದು, ಇವಾಗ ಪ್ರಸ್ತುತ 1979 ಡಾಲರ್ ಆಗಿಬಿಟ್ಟಿದೆ ಸಾಲ. ಯಾಕಂದ್ರೆ ಬರೀ ಉಚಿತ ಉಜ್ವಲ ಯೋಜನೆ, ಆ ಯೋಜನೆ, ಈ ಯೋಜನೆ, ಬರೀ ಯೋಜನೆಗಳು ರೂಪಿಸಿದ್ರ ಅದ್ರ ಹಿಂದಿನ ಸಾಲ ನೋಡ್ಬೇಕಲ್ಲ ನಾವು. ಬರೀ ಯೋಜನೆಗಳೇ ಮೋದಿ ಸರ್ಕಾರ ಚೊಲೇ ಒಳ್ಳೆಯ ಸಾಲ ಉಚಿತ ಕೊಟ್ಟೈತಿ, ಹಂಗಾಗೈತಿ ಹಿಂಗಾಗೈತಿ ಅಂತೇಳಿ ಹೋಗಿ ಬಟನ್ ಒತ್ತದೈತಿ ಅವ್ರು ನಮ್ದಿನ ಸಾಲ. ಯಾವುದೇ ರೀತಿ RBI ಹೇಳುತ್ತ ತೆರಿಗೆಗಳು ಲಂಚಗಳು, ತೆರಿಗೆದಾರರಿಂದ ಸಂಗ್ರಹವಾದ ಹಣ ಲಂಚ ಹಾಗೂ ಲಂಚವಾಗಿ ಸಂಗ್ರಹ ಲಂಚತನದಿಂದ ಕೂಡಿರುವಂತ ಹಣ ಅಂತ ಹೇಳ್ತೈತಿ. ಯಾಕಂದ್ರೆ ನಮ್ಮ ಕಡೆಯಿಂದ ಫಾರ್ ಎಕ್ಸಾಂಪಲ್ ಮೇಡಮ್ ಅವ್ರ ಕಡೆಯಿಂದ 3 ಲಕ್ಷ ರೂಪಾಯಿ ಅವ್ರದ್ದು ಪೇಮೆಂಟ್ ಇರ್ತೈತೆ ಅಂದ್ರೆ ಅವರು ಕಟ್ಟೋದು ಪರ್ ಮಂತ್ ಎಷ್ಟು ಕಟ್ತಾರೆ ಗೊತ್ತೇನ್ರಿ? 70,000-80,000 ರೂಪಾಯಿ ಅವ್ರು ಟ್ಯಾಕ್ಸ್ ಕಟ್ತಾರೆ. ಅವ್ರು ತಗೊಂಡು ಅವ್ರ ಕಡೆಯಿಂದ ಕಿತ್ಕೊಂಡು ನಮಗ ಅಗದಿ ಹೋರಿ ಬಸ್ ಫ್ರೀ ಐತಿ ತಿರ್ಗಾಡ್ರಿ ಅಂತ ನಮ್ಗೆ ಕೊಡ್ತಾರೆ. ಇದೇ ರೀತಿ ಸಾಲಗಳಿರ್ತಾವ, ಅದಕ್ಕಾಗಿ ಉಚಿತಗಳು ಬಹಳ ತೊಂದರೆಗಳನ್ನು ಉಂಟಾಗಿ ಪರಿಣಾಮಗಳನ್ನು ಉಂಟು ಮಾಡ್ತಾವ ಅಂತ ನಾನು ಇಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಓವನ್ ಒಂದೇ ಮಂಗಲಾತ್ಮಾನಂ ವಾಸ್ತವಿತ್ತಂ ವೇದವಿಂದ್ರಂ ಯಂ ಮುಲ್ಕಂ ಗುರು ಶ್ರೇಷ್ಠಂ ವಂದೇ ಭಾರತ ಮಾತರಂ. ಇವತ್ತಿನ ಚರ್ಚೆಯ ಸ್ಪರ್ಧೆಯ ವಿಷಯ ರಾಜಕೀಯ ಪಕ್ಷಗಳ ಟೈಮ್ ಒಳ್ಳೆ ರೆಕಾರ್ಡ್ ಅಗೇನ್ ಸ್ಟಾರ್ಟ್ ಸ್ವಲ್ಪ ಹಿಂದೆ ಕಡೆದು ಮಾತಾಡಿ. ಇದು ಲಾಸ್ಟ್ ಅಲ್ಲ, ನಮ್ಮ ಟೀಮ್ ಲಾಸ್ಟ್ ಅದ. ಎಷ್ಟು ಟೀಮಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಈಗ ಅನೌನ್ಸ್ ಮಾಡಿಬಿಟ್ರೆ ಈಗ ಅವ್ರಿಗೆ ಪ್ರೈಸ್ ಮನಿ ಸರ್ಟಿಫಿಕೇಟ್ ರೆಡಿ ಆಗ್ಬಿಟ್ಟಿಲ್ಲ, ಪ್ರೈಸಸ್ ಒಂದೇ ಬರ್ತೀನಿ. ಇಲ್ಲ ಹಾಂ, ಈಗ ಆಫ್ಟರ್ ಲಂಚ್ ಅನ್ಸುತ್ತೆ, ಆಫ್ಟರ್ ಲಂಚು ಪ್ರೈಸ್ ಅನೌನ್ಸ್ಮೆಂಟ್ ಮಾಡ್ಬೋದು. ಬೆಳಗಾವಿ ಇದು ಆರ್ ಎಲ್ ಲಾ ಕಾಲೇಜ್. ಎಲ್ಲರಿಗೂ ನಮಸ್ಕಾರ. ನನ್ನ ಕುಟುಂಬದಲ್ಲಿ ಎಲ್ಲರಿಗೂ ನಮಸ್ಕಾರ. ನನ್ನ ಕೊಡು ವಂದೇ ಮಂಗಲಾತ್ಮಾನಂ ವಾಸವಿತ್ತಂ ವೇದ ವಿಗ್ರಹಂ ಯಜ್ಞವಲ್ಕ್ಯಂ ಗುರು ಶ್ರೇಷ್ಠಂ ವಂದೇ ಭಾರತ ಮಾತರಂ. ಇವತ್ತಿನ ಚರ್ಚಾ ಸ್ಪರ್ಧೆಯ ವಿಷಯ ರಾಜಕೀಯ ಪಕ್ಷಗಳ ಉಚಿತ ಕೊಡುಗೆಗಳಿಂದ
ನಮ್ಮ ಚುನಾವಣೆಯ ಮೇಲೆ ಬೀರ್ತಕ್ಕಂಥ ವ್ಯತಿರಿಕ್ತ ಪರಿಣಾಮ. ನಾನು ಹೌದು, ನಮ್ಮ ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತವೆ ಎಂದು ಮಾತಾಡಕ್ಕೆ ಬಂದಿದ್ದೇನೆ. ಸ್ನೇಹಿತರೆ, ನಮ್ಮ ರಾಷ್ಟ್ರದ ಬಹುಮುಖ್ಯವಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ನಡೆಸುವ ಸರ್ಕಾರ ಅದು ಪ್ರಜಾಪ್ರಭುತ್ವ. ಇಂತಹ ಪ್ರಜಾಪ್ರಭುತ್ವದ ಸರ್ಕಾರದಲ್ಲಿ ಚುನಾವಣೆ ಎನ್ನುವುದು ಪವಿತ್ರವಾದದ್ದು ಮತ್ತು ಪ್ರಮುಖವಾದದ್ದು. ಅಂತಹ ಚುನಾವಣೆ ಎಂದರೆ ಅದೊಂದು ಪ್ರಕ್ರಿಯೆ. ಎಲ್ಲಿ ನಾವು ಪ್ರಜೆಗಳಾಗಿರ್ತಕ್ಕಂಥ ನಾವು ಮತದಾನದ ಮೂಲಕ ನಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥ ಹಕ್ಕನ್ನು ಹೊಂದಿರ್ತೇವೆ. ಅಂತಹ ಚುನಾವಣೆಯನ್ನ ಈ ಉಚಿತ ಕೊಡುಗೆಗಳು ಅಪವಿತ್ರವನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ಈ ಉಚಿತ ಕೊಡುಗೆಗಳಿಂದ ಮತದಾರರನ್ನ ಒಂದು ಸೆಳೆಯುವ ಮತ್ತು ಮತದಾರರನ್ನ ದಾರಿ ತಪ್ಪಿಸುವಂತ ಕೆಲಸ, ಮತದಾರರನ್ನ ತಿಕ್ಕು ತಪ್ಪಿಸುವಂತ ಕೆಲಸ ನಡೀತಾ ಇದೆ. ಈ ಉಚಿತ ಕೊಡುಗೆಗಳು ಈ ಒಂದು ಪ್ರಜಾಪ್ರಭುತ್ವದ ಕೊಕ್ಕಲೆಯನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಇವತ್ತು ನಾವು ನೋಡ್ತೇವೆ ನಮ್ಮ ಈ ಉಚಿತ ಕೊಡುಗೆಗಳು ನಮ್ಮ ಒಂದು ರಾಷ್ಟ್ರಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿಯೂ ಕೂಡ ಪರಿಣಾಮವನ್ನು ಬೀಳ್ತಾ ಇದೆ. ಅದೇ ರೀತಿ ಈ ಒಂದು ಗೌತಮ ಬುದ್ಧರ ಒಂದು ಮಾತನ್ನು ನಾನು ಇವತ್ತು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಆಸೆಯೇ ದುಃಖದ ಮೂಲ ಎಂದರು ಗೌತಮ ಬುದ್ಧರು. ಆದರೆ ಇವತ್ತು ಆಸೆಯೇ ಅಧಿಕಾರದ ಮೂಲವಾಗಿ ಬಳಸಿಕೊಂಡಿರುವವರು ಈ ರಾಜಕೀಯ ಪಕ್ಷದವರು ಬಂದುಗಳೇ. ಈ ಒಂದು ಉಚಿತ ಕೊಡುಗೆಗಳನ್ನು ನಾವು ಕೊಡುವುದರ ಮೂಲಕ ಎಷ್ಟೋ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಚುನಾವಣೆಯಲ್ಲಿ ಎದುರಿಸಬೇಕಾಗ್ತದೆ. ಅದೇ ರೀತಿ ನಮ್ಮ ಸರ್ಕಾರದಲ್ಲಿರುವ ನಮ್ಮ ರಾಜ್ಯ ಕೊಟ್ಟಿರ್ತಕ್ಕಂಥ ಐದು ಉಚಿತ ಕೊಡುಗೆಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಶಕ್ತಿ ಯೋಜನೆ, ಎರಡು ಗೃಹಲಕ್ಷ್ಮಿ, ಮೂರು ಗೃಹ ಜ್ಯೋತಿ, ನಾಲ್ಕು ಅನ್ನಭಾಗ್ಯ ಮತ್ತು ಐದನೇದ್ದು ಯುವನಿಧಿ. ಇವತ್ತು ಶಕ್ತಿ ಯೋಜನೆಯಲ್ಲಿ ನಾವು ಮಹಿಳೆಯರಿಗಷ್ಟೇ ಉಚಿತ ಪ್ರಯಾಣ ಅಂತ ನೋಡ್ತೇವೆ. ಇಲ್ಲಿ ನಮ್ಮ ಸಂವಿಧಾನದ ಅನುಚ್ಛೇದ 14 ಮತ್ತು 15 ನಾವು ಉಲ್ಲಂಘನೆ ಮಾಡಿದಂತಾಗುತ್ತದೆ. ಯಾಕಪ್ಪ ಅಂತಂದ್ರೆ, ಹೆಣ್ಣು ಮಕ್ಕಳಷ್ಟೇ ಮತದಾನ ಮಾಡಿದ್ರ, ಮಹಿಳೆಯರಷ್ಟೇ ಮತದಾನ ಮಾಡಿದ್ರ, ಅಥವಾ ಅಲ್ಲೂ ಪುರುಷರ ಮತದಾನ ಇತ್ತ, ನಾವು ಮಹಿಳೆಯರಿಗಷ್ಟೇ ಯಾಕೆ ಆಯೋಜನೆಯನ್ನು ಮಾಡ್ತಾ ಇದ್ದೇವೆ? ಇಲ್ಲಿ ತಾರತಮ್ಯ ಆಗಿದೆ, ಲಿಂಗದ ತಾರತಮ್ಯವಾಗಿದೆ. ನಮ್ಮ ರಾಷ್ಟ್ರದಲ್ಲಿ ಈಗಲೂ ಕೂಡ ಯಾವ ರೀತಿ ಹಳ್ಳಿಗಳಿದ್ದಾವೆಪ್ಪ ಅಂತಂದ್ರೆ, ಒಂದೇ ದಿನಕ್ಕೆ ಒಂದೇ ಒಂದು ಬಸ್ ಹೋಗ್ತಕ್ಕಂಥ ಹಳ್ಳಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣ್ತೇವೆ. ಅಂತಹ ಒಂದೇ ಒಂದು ಬಸ್ ಅನ್ನ ಹಿಡ್ಕೊಂಡ್ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಾಗರಿಕರಿಗೆ ಇವತ್ತಿನ ಈ ಒಂದು ಉಚಿತ ಕೊಡುಗೆಯಿಂದ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿ ಈ ಒಂದು ಗೃಹ ಜ್ಯೋತಿ, ನೀವು ಏನಂತ ಹೇಳಿದ್ರಿ, 200 ವಿದ್ಯುತ್ ಯೂನಿಟ್ ಅನ್ನ ನಾವು ಫ್ರೀಯಾಗಿ ಕೊಡ್ತೇವೆ. ಆದ್ರೆ ನೀವು ಕೊಡ್ತಕ್ಕಂಥದ್ದು ಸರಾಸರಿಯಾಗಿ, ಇದು ನೀವು ಚುನಾವಣೆಗಾಗಿ ಬಳಸಿಕೊಂಡಿರ್ತಕ್ಕಂಥ ರಣತಂತ್ರವೇ ಹೊರತು ಯಾವುದೇ ಮತದಾನದ ಅಭಿವೃದ್ಧಿಗಾಗಿ ಅಲ್ಲ. ಇದು ನಿಮ್ಮ ಒಂದು ರಣತಂತ್ರವಾಗಿತ್ತು ಅಷ್ಟೇ. ಈ ಅಧಿಕಾರಕ್ಕೇರಲು ನಿಮ್ಮ ರಣತಂತ್ರ. ಮತ್ತು ನೆಕ್ಸ್ಟ್ ನಾವು ನೋಡ್ತೀವಿ ಗೃಹಲಕ್ಷ್ಮಿಯಲ್ಲೂ ಕೂಡ ನಾವು ಲಿಂಗ ತಾರತಮ್ಯವನ್ನ ಕಾಣ್ತೇವೆ. ಅದೇ ರೀತಿ ಅದು ಕೂಡ ನೀವು ಹೇಳಿದ್ದು ಎಲ್ಲಾ ಮಹಿಳೆಯರಿಗೂ ಕೊಡ್ತೀವಿ ಅಂತ ಹೇಳಿದ್ರಿ. ಆದ್ರೆ ಅದನ್ನ ಮನೆ ಒಡತಿಯರಿಗಷ್ಟೇ ಅಂತ ಆಮೇಲೆ ನೀವು ಗೆದ್ದು ಅಧಿಕಾರವನ್ನು ಹಿಡಿದ ಮೇಲೆ ಅದನ್ನ ಚೇಂಜ್ ಮಾಡಿದ್ರಿ. ಅದೇ ರೀತಿ ಅನ್ನಭಾಗ್ಯ ಅಂತೂ ಜಾರಿಗೆ ಬರಲೇ ಇಲ್ಲ. 10 ಕೆಜಿ ಅಕ್ಕಿ ನಾವು ಕಾಣಲೇ ಇಲ್ಲ ಸ್ನೇಹಿತರೆ. ಇವತ್ತು ನಾವು ಕಂಡಿದ್ದು 5 ಕೆಜಿ ಮತ್ತು ಅದರ ಜೊತೆಗೆ ದುಡ್ಡು. ಆ ದುಡ್ಡು ಇವತ್ತು ದುಶ್ಚಟಗಳಿಗೆ ಪರಿಣಾಮ ಬೀರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಜನಗಳಿಗೆ ತಲುಪಿದೆ ಅನ್ನುವುದು ಕೂಡ ನೀವು ಮಾಹಿತಿ ಪಡ್ಕೊಳ್ಳೋದ್ರಲ್ಲಿ ವೈಫಲ್ಯತೆಯನ್ನ ಹೊಂದಿದ್ದೀರಿ. ಇದು ಕೂಡ ಚುನಾವಣೆಗೆ ಬಳಸಿರ್ತಕ್ಕಂಥ ರಣತಂತ್ರ. ಮತ ಬಾಂಧವರ ಒಂದು ದಾರಿ ತಪ್ಪಿಸುವಂತ ಕೆಲಸ ಇಲ್ಲಾಗಿದೆ. ಅದೇ ರೀತಿ ಯುವಕರ ಬಗ್ಗೆ ಮಾತಾಡ್ಬೇಕಂತಂದ್ರೆ, ನಾವು ಒಬ್ಬ ಶ್ರೇಷ್ಠ ಮನುಷ್ಯನನ್ನ ನೆನಪ ಮಾಡ್ಕೋಬೇಕು. ಇವತ್ತು ಸ್ವಾಮಿ ವಿವೇಕಾನಂದರು ಯುವಕರ ಬಗ್ಗೆ ಒಂದು ಮಾತು ಹೇಳ್ತಾರೆ, ನಮ್ಮ ರಾಷ್ಟ್ರ ಸದೃಢ ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ರಾಷ್ಟ್ರದ ಯುವಕರು ಸದೃಢತೆಯನ್ನು ಹೊಂದಿರಬೇಕು. ಯಾವತ್ತು ನಾವು ಯುವಕರನ್ನ ಸದೃಢತೆಯನ್ನಾಗಿ ಮಾಡ್ತೇವೆ ಅಂದ್ರೆ ರಾಷ್ಟ್ರ ಸದೃಢ ಆಗ್ತದೆ. ಈ ಮಾತನ್ನ ಇವತ್ತು ನೆನಪು ಮಾಡ್ಕೊಳ್ತೀನಿ. ಯಾಕಪ್ಪ ಅಂತಂದ್ರೆ, ಯಾವ ಯುವಕರನ್ನ ನೀವು ಸ್ವಯೋದ್ಯೋಗ ಅಥವಾ ಉದ್ಯೋಗ ಕೊಟ್ಟು ವ್ಯವಹಾರವನ್ನ ಮಾಡಿಸಿ ಬೆಳೆಸ್ಬೇಕಾಗಿತ್ತೋ, ಅಭಿವೃದ್ಧಿ ಪಡಿಸ್ಬೇಕಾಗಿತ್ತೋ, ಅಂತಹ ಯುವಕರಿಗೆ ತಿಂಗಳ ಪಿಂಚಣಿಯನ್ನ ಕೊಟ್ಟು ಆ ಪಿಂಚಣಿಯ ದುಡ್ಡು ಅದು ಕೂಡ ಸರಿಯಾಗಿ ಉಪಯೋಗ ಆಗ್ತದೆ ಇಲ್ಲೋ ಅನ್ನೋದನ್ನ ನೀವು ತಿಳ್ಕೊಳ್ತಿಲ್ಲ. ಅದೇ ರೀತಿ ಆ ಯುವಕರನ್ನು ಕೂಡ ನೀವು ಚುನಾವಣೆಗೆ ಬಳಸಿಕೊಂಡು ಇಲ್ಲೂ ನಿಮ್ಮ ಒಂದು ಉಚಿತ
ಕೊಡುಗೆಗಳ ರಣತಂತ್ರವನ್ನ ಬೀರಿಸಿದ್ದೀರಿ. ನಂತರ ನಾವೆಲ್ಲರೂ ಕೂಡ ಮತ ಬಾಂಧವರು ಜಾಗೃತರಾಗಬೇಕು. ಈ ಒಂದು ಉಚಿತ ಕೊಡುಗೆಗಳು ಮತ ಬಾಂಧವರನ್ನ ಆಕರ್ಷಿಸಲು, ಆನಂದಿಸಲು, ಅವರಿಂದ ಮತ ಪಡೆಯಲು ಅಷ್ಟೇ ಹೊರತು ಯಾವುದೇ ರಾಜ್ಯದ ಅಭಿವೃದ್ಧಿಗಾಗಲಿ, ಮತ ಬಾಂಧವರ ಅಭಿವೃದ್ಧಿಗಾಗಲಿ, ರಾಷ್ಟ್ರೀಯ ಅಭಿವೃದ್ಧಿಗಾಗಲಿ ಅಲ್ಲ. ಅದಕ್ಕಾಗಿ ಈ ಉಚಿತ ಕೊಡುಗೆಗಳನ್ನ ನಾವೆಲ್ಲರೂ ಕಡೆಗಣಿಸಿ ಶ್ರೇಷ್ಠ ರಾಜ್ಯ ಚುನಾವಣೆಯನ್ನು ಮಾಡಲು ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ಸರ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರುವ ದೀಪಕುಮಾರರೇ ಹಾಗೂ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರು, ಇವತ್ತಿನ ಚರ್ಚಾ ಸ್ಪರ್ಧೆಯ ವಿಷಯ ರಾಜಕೀಯ ಪಕ್ಷಗಳು ನೀಡುತ್ತಿರುವ ಉಚಿತ ಕೊಡುಗೆಗಳು ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತದೆ ಇಲ್ಲ. ಇಂದಿನ ರಾಜಕೀಯ ಪಕ್ಷಗಳು ಚುನಾವಣೆಯ ಮೇಲೆ ಉಚಿತವಾಗಿ ಕೊಡ್ತಿರ್ತಕ್ಕಂತಹ ಯಾವುದೇ ಕೊಡುಗೆಗಳು ಇವತ್ತು ಪರಿಣಾಮವನ್ನ ವ್ಯತಿರಿಕ್ತ ಪರಿಣಾಮವನ್ನ ಬೀರುತ್ತಿಲ್ಲ ಅನ್ನುವುದರ ಪರವಾಗಿ ನಾನು ಇವತ್ತು ವಾದವನ್ನ ಮಾಡ್ತಾ ಇದ್ದೀನಿ. ಯಾಕೆ ಇವತ್ತು ಉಚಿತವಾಗಿ ಕೊಡ್ತಿರ್ತಕ್ಕಂತಹ ಕೊಡುಗೆಗಳು ಇವತ್ತು ವ್ಯತಿರಿಕ್ತವಾಗಿ ಪರಿಣಾಮವನ್ನ ಬೀರ್ತಾ ಇಲ್ಲ ಅಂದ್ರೆ, ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜೆಗಳ ಒಂದು ಅಗತ್ಯತೆಗಳನ್ನ, ಪ್ರಜೆಗಳಿಗೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡುವುದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದ್ದಿರ್ತಕ್ಕಂತಹ ಆ ಒಂದು ಜನ ಸರ್ಕಾರದ ಒಂದು ಜವಾಬ್ದಾರಿ. ಹಾಗಾಗಿ ಯಾವ ಜನಗಳಿಗೆ ಯಾವ ಸಮಯದಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನ ಅವರಿಗೆ ಒದಗಿಸಿಕೊಡಬೇಕಾಗಿರ್ತಕ್ಕಂಥದ್ದು ಮತ್ತು ಆಯಾ ಜನಗಳು ಆಯಾ ಸಮಯಕ್ಕೆ ಅವರ ಒಂದು ಮೂಲಭೂತ ಹಕ್ಕುಗಳನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಹಕ್ಕು. ಅದೇ ಒಂದು ಹಕ್ಕಿಗೆ ತಮ್ಮ ಕರ್ತವ್ಯವನ್ನು ಪೂರೈಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇಲ್ಲಿ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ಒಂದು ಹಕ್ಕು ಮತ್ತು ಪ್ರಜಾಸತ್ತಾತ್ಮಕ ರಾಜ್ಯದ ಒಂದು ಕರ್ತವ್ಯದ ಒಂದು ಪರಿಕಲ್ಪನೆ ಇದೆ ವಿನಃ ಇವತ್ತು ಚುನಾವಣೆ ಮೇಲೆ ಯಾವುದೇ ರೀತಿಯ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇಲ್ಲ. ಇವತ್ತಿನ ಕರ್ನಾಟಕ ರಾಜ್ಯವನ್ನ ಕೇಂದ್ರವಾಗಿ ಇಟ್ಕೊಂಡು ನೋಡೋಣ, ಭಾರತ ಸರ್ಕಾರವನ್ನ ಕೇಂದ್ರವಾಗಿ ಇಟ್ಕೊಂಡು ನೋಡೋಣ, ಭಾರತ ದೇಶದಲ್ಲಿ ವಿವಿಧ ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಚುನಾವಣೆಯ ಸಂಬಂಧಪಟ್ಟಾಗಿ ಇವತ್ತು 30-40 ವರ್ಷಗಳಿಂದ ತಮಿಳುನಾಡಂತಹ ರಾಜ್ಯಗಳಲ್ಲಿ ಇವತ್ತು ಉಚಿತ ಕೊಡೆಗಳನ್ನ ನೀಡುವುದರ ಮುಖಾಂತರ ಇವತ್ತು ಚುನಾವಣೆಯಲ್ಲಿ ಎದುರಿಸ್ತಾ ಇದ್ದಾವೆ. ಹಾಗಾಗಿ ಇವತ್ತು ಅದೊಂದು ಮಾದರಿಯಾಗಿ ಇಟ್ಕೊಂಡು ಇವತ್ತು ಬೇರೆ ಬೇರೆ ರಾಜ್ಯಗಳು ಕೂಡ ಅದನ್ನ ಇವತ್ತು ಅಳವಡಿಸಲಿಕ್ಕೆ ಹೋಗಿ. ಆದ್ರೆ ಇವತ್ತು ಯಾಕೆ ನಾನು ಈ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಬರಗಾಲದ ಪರಿಸ್ಥಿತಿ ಕರ್ನಾಟಕವನ್ನ ಮಾದರಿಯಾಗಿ ತೆಗೆದುಕೊಂಡಾಗ ಇವತ್ತು ಎಷ್ಟೋ ಬಡಪತ್ರ ಜನಗಳಿಗೆ ಇವತ್ತು ಬಿದ್ದಿದಂತ ಬೆಳೆ ಇವತ್ತು ಪ್ರತಿಫಲವಾಗಿ ಸಿಗ್ತಾ ಇಲ್ಲ. ಇವತ್ತಿನ ಪರಿಸ್ಥಿತಿ ಕುಡಿಲಿಕ್ಕೆ ನೀರಿನ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತು ಶಿಕ್ಷಣ ವಂಚಿತರಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಉದ್ಯೋಗವನ್ನು ಕಳ್ಕೊಂಡು ಇವತ್ತು ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ. ಯಾಕೆ ಇವತ್ತು ಹಿಂದಿನ ಸರ್ಕಾರಗಳು ಇವತ್ತು ಉದ್ಯೋಗವನ್ನು ಒದಗಿಸಿ ಕೊಡೋದ್ರಲ್ಲಿ ನೀವು ಅದರ ಜವಾಬ್ದಾರಿ ತೆಗೆದುಕೊಳ್ಬೋದಾಗಿದ್ದು ಯಾಕೆ ತೆಗೆದುಕೊಳ್ಳಿಲ್ಲ? ಇವತ್ತು ಇವತ್ತು ನೀವು ಯಾರು ಒಂದು ಪಕ್ಷವನ್ನ ಗುರಿಯಾಗಿ ಇಟ್ಕೊಂಡು ಮಾತಾಡ್ತಾ ಇದ್ರು, ನೀವೇನು ಸತ್ಯ ಹೆಚ್ಚಂದ್ರಲ್ಲ ನೀವು ಉಚಿತ ಕೊಡುಗೆಗಳನ್ನ ನೀಡಿದವರೇ. ಇವತ್ತು ಒಂದು ಸರ್ಕಾರವನ್ನು ಗುರಿಯಾಗಿ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ. ನೀವು ಉಚಿತ ಕೊಡುಗೆಗಳನ್ನ ಪ್ರಣಾಳಿಕೆಯಲ್ಲಿ ಬಡಿಸಿದವರೇ. ನೀವು ಅಧಿಕಾರಕ್ಕೆ ಬಂದಿಲ್ಲ, ಹಾಗಾಗಿ ಇವರನ್ನು ಇವತ್ತು ಗುರಿಯಾಗಿ ಮಾತಾಡ್ತಾ ಇದ್ದೀವಿ. ಅಧಿಕಾರಕ್ಕೆ ಬಂದರೆ ನಿಮ್ಮನ್ನು ನೀವು ಸಮರ್ಥಿಸ್ಕೊಳ್ತಾ ಇದ್ದೀರಿ. ಹಾಗಾಗಿ ಚುನಾವಣೆಗಳ ಮೇಲೆ ಯಾವುದೇ ರೀತಿ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ. ಜನ ಇವತ್ತು ಮರಳಿಲ್ಲ, ರೋಡ್ ಮೇಲೆ ಹೋಗೋದಕ್ಕೆ ಗುರುಕ ಕೊಟ್ಟಿದ್ರೆ ಮಾನ ತೆಗೆದ್ರೆ ಯಾರು ಮಾಡೋದಿಲ್ಲ, ನನಗೆ ಕೊಟ್ಟು ನಾನಂತರೂ ಮಾಡೋದಿಲ್ಲ. ಹಾಗಾಗಿ ಇವತ್ತು ಪ್ರಜ್ಞಾವಂತ ಯುವಕರು ಪ್ರಜ್ಞಾವಂತರಾಗಿದ್ದಾರೆ. ಯಾವುದು ಸರಿ ಯಾವುದು ತಪ್ಪು ಇವತ್ತು ನಮಗೆ ಕಲಿಸ್ಕೊಡುವಂತಹ ಅವಶ್ಯಕತೆ ಭಾರತದಲ್ಲಿ ಇಲ್ಲ. ಇದು ಹೊಸ ಭಾರತ, ನವ ಭಾರತ, ಇದು ವಸಾಹತು ಶಾಹಿಗಳಿಂದ ಆಳಲ್ಪಡುವಂತಹ ಭಾರತ ಅಲ್ಲ. ಇದು ಬ್ರಿಟಿಷರ ಭಾರತ ಅಲ್ಲ, ಇದು ನವ ಭಾರತ. ಹಾಗಾಗಿ ಯುವಶಕ್ತಿ ಅಮೃತ ಕಾಲ ಅಂತ ಹೇಳ್ತಾ ಇದೀವಿ. ಅಮೃತ ಕಾಲದ ಯಾವುದು ಅಮೃತ ಯಾವುದು ವಿಷ ಅಂತ ನಮಗೆ ಗೊತ್ತಿದೆ. ನೀವು ನಮಗೆ ಪಾಠ ಕಲಿಸಲಿಕ್ಕೆ ಬರಬೇಡಿ. ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮವನ್ನು ಬೀರ್ತಾ ಇಲ್ಲ. ಹಾಗೆ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು 5 ಯೋಜನೆಗಳನ್ನು ಅನುಷ್ಠಾನಗೊಳಿಸಿತು. ಅದರಲ್ಲಿ ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಅದರಲ್ಲಿ ಗೃಹ ಲಕ್ಷ್ಮಿ, ಅನ್ನಭಾಗ್ಯ, ಯುವನಿಗೆ, ಈ ರೀತಿಯ ಅನೇಕ ಒಂದು 5 ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಿತು. ಯಾಕೆ ಶಕ್ತಿ ಯೋಜನೆ ಇವತ್ತು ಹೆಣ್ಮಕ್ಳು ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿರ್ಬೇಕಾ? ಇವತ್ತು ಹೆಣ್ಮಕ್ಳು ಸಮಾಜದಲ್ಲಿ ಕೊಂದ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಬಾರ್ದ? ಹೆಣ್ಮಕ್ಳನ್ನ ಬರೇ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿ ಕೂಡಿಸಿದ್ರಿ. ಹಾಗಾಗಿ ಹೆಣ್ಮಕ್ಳು ಮನೆ ಹೊರಗಡೆ ಬರಬೇಕು, ಅವಳು ದೈನಂದಿನ ವ್ಯವಹಾರಗಳನ್ನು ನಡೆಸಬೇಕು,
ಷರತ್ತು ಬದ್ಧಗಳ ಅನ್ವಯದ ಅಡಿಯಲ್ಲಿ ಇವತ್ತು ಅಳವಡಿಸಲಾಗಿದೆ. ಮಾನ್ಯ ವಿದ್ಯಾರ್ಥಿ ಮಿತ್ರ ಬಾಂಧವರೇ, ಈ ಎಲ್ಲ ಯೋಜನೆಗಳು ಷರತ್ತುಗಳ ಅಡಿಯಲ್ಲಿದೆ. ಯಾವುದೇ ಐಷಾರಾಮ್ಯ ಒಂದು ಪ್ರಯಾಣ ಮಾಡೋದಕ್ಕೆ ಶಕ್ತಿ ಯೋಜನೆ ಇಲ್ಲ. ಅದು ದೈನಂದಿನ ವ್ಯವಹಾರಕ್ಕೆ, ಸಮಾಜಕ್ಕೆ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಇನ್ನೊಂದು ಯೋಜನೆ ಪೂರಕವಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯಾರು ವಿಲಂಬವರ್ಗ ಲೈನ್ ಕೆಳಗಡೆ ಇದ್ದಾರೋ, ಯಾರಿಗೆ ಅವಶ್ಯಕತೆ ಇದೆಯೋ, ಹಣದ ಅವಶ್ಯಕತೆ ಇದೆಯೋ, ದೈನಂದಿನ ವ್ಯವಹಾರ ಮಾಡೋದಕ್ಕೆ, ಸಾಮಾಜಿಕ ಕಾರ್ಯಗಳನ್ನ ಮಾಡೋದಕ್ಕೆ, ಹಾಗಾಗಿ ಸಾಮಾಜಿಕ ರಾಜ್ಯ ನಿರ್ದೇಶನ ತತ್ವಗಳ ಅಡಿಯಲ್ಲಿ ಅದು ಪೂರಕವಾಗ್ತಾ ಇದೆ. ಇವತ್ತು ವಿದ್ಯುತ್ತನ್ನ 2 ಯೂನಿಟ್ ಅಂತ ಕೊಟ್ಟು ಅದರ ವಿದ್ಯುತ್ 2 ಯೂನಿಟ್ ಅದನ್ನ ನೀರು ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಉಚಿತ ಇಲ್ಲ, ಅದು ಶುಲ್ಕ ಕಟ್ಟಬೇಕಾಗುತ್ತೆ. ಹಾಗಾಗಿ ಸಮಾಜದಲ್ಲಿ ಒಂದು ಅರಿವನ್ನು ಇಟ್ಟು 2 ಗಂಟೆ ಮಾತ್ರ ವಿದ್ಯುತ್ತನ್ನ ಬಳಸಬೇಕು. ಇದು ಕೂಡ ಗಮನಿಸಬೇಕಾದ ಅಂಶ. ಇವನಿಗೆ ಏನ ಕೊಟ್ಟರು, ಹಾಗಾಗಿ ವಿದ್ಯಾರ್ಥಿ ಮಿತ್ರ ಬಾಂಧವರೇ, ನಾವು ಕೋವಿಡ್ ಅಲ್ಲಿ ಎಷ್ಟೇ ಒಂದು 8 ಲಿಮಿಟ್ ಅನ್ನ ಮಾಡಿದ್ರೆ ಉದ್ಯೋಗ ತೆಗೆದುಕೊಳ್ಳೋದಕ್ಕೆ 8 ಲಿಮಿಟ್ ಕ್ಲಾಸ್ ಅಲ್ಲಿ ಉದ್ಯೋಗ ಸಿಗೋದಿಲ್ಲ. ಇವತ್ತು ಕೋಚಿಂಗ್ ಸೆಂಟರ್ಗಳ ಕಡೆ ಹೋದ್ರೆ 20,000-30,000 ರೂಪಾಯಿ ಹಣ ಬಿಸ್ನೆಸ್ ಮಾಡ್ತಿದ್ದಾರೆ. ಎಲ್ಲಿ ಯುವಕರಿಗೆ ಇವತ್ತು ಉದ್ಯೋಗ ಸಿಗ್ತಾ ಇದೆ ಸ್ವಾಮಿ? 3,000 ಕೊಟ್ಟಿದ್ದು ಕಡಿಮೆ, ಇನ್ನೂ 6,000 ಕೊಡ್ಬೇಕು ಅವ್ರಿಗೆ ಅನ್ನೋದೇ ನನ್ವಾದ. ಹಾಗಾಗಿ ಯುವ ನಿಧಿಯನ್ನು ಕೂಡ ತಪ್ಪಲ್ಲ ಕೊಡಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡೋದು, ವಿದ್ಯಾರ್ಥಿಗಳನ್ನ ಸಮಾಜದಲ್ಲಿ ಪ್ರಜ್ಞಾವಂತರನ್ನಾಗಿ ಮಾಡೋದು ಇವತ್ತು ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಈ ರೀತಿಯ ಸಮಾಜದಲ್ಲಿ ಕೊಡ್ತಿರ್ತಕ್ಕಂಥ ಉಚಿತ ಕೊಡುಗೆಗಳು ಸಮಾಜದ ಮೇಲೆ ಇವತ್ತು ಚುನಾವಣೆಗಳನ್ನು ವ್ಯತಿರಿಕ್ತ ಪರಿಣಾಮ ಇರೋದಿಲ್ಲ. ಸಮಾಜದ ಚುನಾವಣಾ ನೀತಿ ಸಮಿತಿಯನ್ನು ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಒಂದು ಇಲೆಕ್ಷನ್ ಕಮಿಷನ್ ಇದೆ, ಅದೇ ಅದಕ್ಕೆ ಆಕ್ಷನ್ ತಗೊಳುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಒಂದು ತೀರ್ಪಿನಲ್ಲಿ ಅಭಿಪ್ರಾಯ ಪಡುತ್ತೆ. ಈ ಸುಬ್ರಹ್ಮಣ್ಯ ಬಾಲಾಜಿ ವರ್ಸಸ್ ತಮಿಳುನಾಡು ಪ್ರಕರಣದಲ್ಲಿ 2013 ಮುಂದಿನ ಇರತಕ್ಕಂಥ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನೇ ಹೇಳುತ್ತೆ, ಈ ರೀತಿಯ ಭರವಸೆಗಳನ್ನ, ಈ ರೀತಿಯ ಉಚಿತ ಕೊಡುಗೆಗಳನ್ನ ಕೊಡುವುದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಬರೋದಿಲ್ಲ. ಇದು ಜನಪ್ರತಿನಿಧಿಗಳಿಗೆ 19-123 ಅಡಿಯ ವಿರೋಧ. ಅಂದ್ರೆ ಭ್ರಷ್ಟ ಆಚರಣೆಗೆ ಯಾವುದೇ ಸಮಾನ ಆಗೋದಿಲ್ಲ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರದ ಆದಾಯದ ಹಣವನ್ನು ಹೇಗೆ ವೆಚ್ಚ ಮಾಡಬೇಕು ಅನ್ನೋ ನಿಯಮವನ್ನು ಅಳವಡಿಸಬೇಕು. ಇದನ್ನು ರೆಗ್ಯುಲೇಟ್ ಮಾಡುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿ ಚುನಾವಣೆಗಳಲ್ಲಿ ಪರಿಣಾಮ ಬೀರೋದಿಲ್ಲ ಅನ್ನೋದೇ ಸುಪ್ರೀಂ ಕೋರ್ಟ್ನ ಪ್ರಕಾರವಾಗಿರ್ತಕ್ಕಂಥ ಅಭಿಪ್ರಾಯ ಆಗಿತ್ತು. ಅಶ್ವಿನಿ ಉಪಾಧ್ಯಾಯರಿಗೂ ಇದೇ ಹೇಳಿದೆ. ಹಾಗಾಗಿ ಚುನಾವಣೆಗಳ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರ್ತಾ ಇಲ್ಲ ಅನ್ನೋದೇ ನನ್ನ ಸ್ಪಷ್ಟವಾದ, ಹಾಗಾಗಿ ಎಲ್ಲರಿಗೂ ನಮಸ್ಕಾರ. 6-6 So, ma'am, team P is not present. What are you doing? Sir. Team Q. Rupan. Team Q. P is absent. ಚುನಾವಣೆಯಲ್ಲಿ ಸಾಕಷ್ಟು ಪರಿಣಾಮವನ್ನು ಬೀರ್ತಿದೆ ಅಂತ ಇಷ್ಟಪಡ್ತೀನಿ. ಇದನ್ನೇ ನಮ್ಮ ಸ್ನೇಹಿತ ಹೇಳಿದ್ರು, 3,000 ಕೊಡ್ಬಂದು 6,000 ಕೊಡ್ಬೇಕಂತೇಳಿ ಮನೆ ಮಂಡ ಮಾಡ್ಕೊಡುವ ಸ್ಥಿತಿ ಬರುತ್ತೆ. ಯಾಕಂತಂದ್ರೆ ಒಂದು ಕಾಫಿ ಸಂಸ್ಥೆ ಏನ್ ಮಾಡಿದೆ, ಸಮೀಕ್ಷೆಯಲ್ಲಿ ತನ್ನ ವರದಿಯಲ್ಲಿ ಹೇಳಿದ್ರೆ ದಿವಾಳಿ ಹೆಂಚಿಗೆ ಪ್ರೀಮಿಯಂಗಳನ್ನೇ ಕೊಟ್ಟಿದ್ದಾರೆ, ಉಚಿತ ಕೊಡುಗೆಗಳನ್ನ ನೀಡ್ತಿರುವಂತ ರಾಜ್ಯಗಳ ಸಮೀಕ್ಷೆ ಮಾಡಿದ ಅವರು. ಅದು ಯಾವ್ದಾದ್ರು ಸರ್ಕಾರ ಸರ್ಕಾರದ ವತಿಯಿಂದ ಸಮೀಕ್ಷೆ ಮಾಡಿಲ್ಲ, ಖಾಸಗಿ ಸ್ವಯಂ ಮಾಡಿರುವಂತದ್ದು. ಅಲ್ಲಿ ಮಾಡಿದಾಗ ನೋಡಿದ್ರೆ ಯಾವ್ದೊಂದು ರಾಜ್ಯ ದಿವಾಳಿ ಹೆಂಚಿಗೆ ತಲುಪಿದೆ ಅಂದ್ರೆ ಪಂಜಾಬ್ ರಾಜ್ಯ, ಎರಡನೇದಾಗಿ ಬರುವಂತದ್ದು ತಮಿಳುನಾಡು ರಾಜ್ಯ, ನಮ್ಮ ಕರ್ನಾಟಕ ಸರ್ಕಾರ 5ನೇ ಸ್ಥಾನದಲ್ಲಿದೆ. ಇದರಿಂದ ಉಚಿತ ಕೊಡುಗೆ ಕೊಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಮೊದಲೇದಾಗಿ ಕ್ಲಿಯರ್ ಅಂತ ಹೇಳ್ಬಿಡ್ತೀನಿ ನಾನು. ಆದ ಕಾರಣ ಉಚಿತ ಕೊಡುಗೆಗಳು ನಮ್ಮ ದೇಶಕ್ಕೆ ಮತ್ತು ಅಭಿವೃದ್ಧಿಗೆ ಮತ್ತು ಜನರ ದಿಕ್ಕನ್ನು ತಪ್ಪಿಸಿ ತಮ್ಮ ವೋಟ್ ಬ್ಯಾಂಕ್ ಮತ್ತು ತಮ್ಮ ಅಧಿಕಾರ ಲಾಲಸೆಯನ್ನು ಕ್ಲಿಯರ್ ಕಟ್ಟಾಗಿ ಅಂತ ಹೇಳ್ಕೊಡ್ತವೆ. ಇದರಿಂದ ನಮ್ಗೆ ಏನಾಗುತ್ತೆ, ನಾನು ಕಾನೂನಾತ್ಮಕವಾಗಿ ಅಂಶಗಳನ್ನು ಮಾತಾಡ್ತೀನಿ. ಎರಡನೇ ಹಂತದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ಆದೇಶಗಳ ಬಗ್ಗೆ ನೋಡೋಣ, ಇದು ದುಷ್ಪರಿಣಾಮಗಳನ್ನು ನೋಡೋಣ. ಆಮೇಲೆ ಒಂದು ಯಾವುದೋ ರಾಜ್ಯದ ಒಂದು ನಮ್ಮ ಬಜೆಟ್ ಅನ್ನ ಸಮೀಕ್ಷೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ಅವಾಗ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ ಅಂತ. ಮತ್ತು ನಾವು ಕಾನೂನಾತ್ಮಕ ಅಂಶಗಳನ್ನು ನೋಡಿದಾಗ ಜನಪ್ರತಿನಿಧಿ ಕಾಯ್ದೆ 1951 ಪ್ರಕಾರ ಉಚಿತ ಭಾಗ್ಯಗಳನ್ನು ಎಲ್ಲಿ ಉಲ್ಲೇಖವನ್ನು ಮಾಡಿಲ್ಲ. ಸಂವಿಧಾನದಲ್ಲಿ ನಾವು ನೋಡಿದಾಗ ಉಚಿತ ಭಾಗ್ಯಗಳಾಗಲಿ ಉಚಿತ ಕೊಡುಗೆಗಳಾಗಿ ಎಲ್ಲೂ ಉಲ್ಲೇಖ ಇಲ್ಲ. ಇನ್ನು ಬಂದ್ಬಿಟ್ಟು ನಾವು
ಕಾನೂನು ಕೂಡ ಯಾವುದೇ ತರಹದ ಉಲ್ಲೇಖವನ್ನು ಎಲ್ಲಿ ಕೊಟ್ಟರೆ ನಮಗೆ ಮಾನ್ಯತೆಯನ್ನು ಸಿಕ್ಕಿಲ್ಲ. ನಮ್ಮ ಸಂವಿಧಾನದಲ್ಲಿ ಸದ್ಯಕ್ಕಾದ ಯಾವುದೇ ಉಲ್ಲೇಖ ಇಲ್ಲ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಆಲ್ರೆಡಿ ಕೇಂದ್ರ ಸರ್ಕಾರ ಆಗಿರಲಿ ರಾಜ್ಯ ಸರ್ಕಾರ ಆಗಿರಲಿ ಜನರಿಗೆ ಬೇಕು ಬೇಡ ಅಗತ್ಯತೆಗಳನ್ನ ಪೂರೈಸಲಿಕ್ಕೆ ಅನುಚ್ಛೇದ 36-51 ಇರುವಾಗ ಉಚಿತ ಕೊಡುಗೆಗಳು ಯಾಕೆ ಬೇಕು? ಉಚಿತ ಕೊಡುಗೆಗಳೇ ನೀವು ಕೊಡುತ್ತಿರೋ ಕಾರಣ ಏನು? ನಿಮ್ಮ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ, ಯಾವುದೇ ಪಕ್ಷ ಇರಲಿ ಅದು ಅವರ ಬೇಳೆಗಳನ್ನು ಬೇಯಿಸ್ಕೊಳ್ಳಿಕ್ಕೆ ಏನ್ ಮಾಡ್ತಿದ್ರೆ ಜನರನ್ನು ದಿಕ್ಕ ತಪ್ಪಿಸ್ತಾ ಇದ್ದಾವೆ. ಕಾನೂನಿನಲ್ಲಿ ಯಾವುದೇ ಮಾನ್ಯತೆಯನ್ನೇ ಯಾವುದೇ ತರಹದ ಪ್ರಾಮುಖ್ಯತೆಯನ್ನು ಪಡೆದಿಲ್ಲ. ಸಾಕಷ್ಟು ಏನಾಗುತ್ತೆ, ಇದು ನಾವು ಸುಪ್ರೀಂ ಕೋರ್ಟ್ನ ಒಂದು ನಿದರ್ಶನಗಳನ್ನು ನೋಡಿದರೆ ಬಾಲಾಜಿ ಸುಬ್ರಹ್ಮಣ್ಯ ಬಾಲಾಜಿ ವರ್ಸಸ್ ಅಥವಾ ವಿರುದ್ಧ ತಮಿಳುನಾಡು ಸರ್ಕಾರದಲ್ಲಿ ನೀಡಿರುವ ಹಾಗೆ ಅವರು ನಿರ್ದೇಶನವನ್ನು ಕೊಟ್ಟಿದ್ದಾರೆ. 123 ಸೆಕ್ಷನ್ ಪ್ರಕಾರ ಏನಾಗುತ್ತೆ, ಅವರು ಲಂಚ ಉಳಿಯಾಗಲ್ಲ, ಇದು ಯಾವುದೇ ತರಹದ ಅನುಚಿತ ಪ್ರಭಾವವನ್ನು ಮತದಾರರ ಮೇಲೆ ಬೀರುವುದಿಲ್ಲ ಅಂತಾರೆ. ಯಾಕೆ ಬೀರಲ್ಲ, ರಾತ್ರಿ ಏನ್ ಮಾಡ್ತಾರೆ, ಉಚಿತ ಕೊಡುಗೆಗಳನ್ನು ಕೊಡೋದ್ರ ಮುಖಾಂತರ ಹಿಂದಿನ ದಿನ ಏನು ಯುವ ಜನತೆ ಸಮುದಾಯ ಏರ್ಪಡಿರ್ತಾರೆ, ನಾವು ಯಾವುದೋ ಒಂದು ಪಕ್ಷಕ್ಕೆ ನಿಷ್ಠತೆ ತೋರಿಸೋಣ ಅಂತ ಮಾಡ್ಕೊಂಡಿರ್ತಾರೆ. ಅಭಿವೃದ್ಧಿ ಯಾವುದು ಮಾಡಬೇಕಾಗಿರುತ್ತೋ ಅದ್ರ ಪಕ್ಷಕ್ಕೆ ನಾವು ವೋಟ್ ಮಾಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ರಾತ್ರಿ ಏನ್ ಮಾಡ್ತಾರೆ, ಮನೆಗೆ ದುಡ್ಡನ್ನು ಸಪ್ಲೈ ಮಾಡೋದಾಗಿರ್ಬೋದು, ಮತ್ತೊಂದು ಮಗದೊಂದು ಏನ್ ಮಾಡ್ತಾರೆ, ಹಂಚೋದ್ರ ಮುಖಾಂತರ ಬೆಳಿಗ್ಗೆ ಆದ ತಕ್ಷಣ ಅದು ಸಿನಾರಿಯೋನೂ ಚೇಂಜ್ ಆಗಿರುತ್ತೆ. ಹೀಗಾಗಿ ಏನಾಗುತ್ತೆ, ಬಹಳ ದುರ್ಬಳಕೆಯಿಂದ ಇದು ಪರಿಣಾಮವನ್ನು ಬೀರ್ತಾ ಇದೆ. ಇನ್ನೊಂದು ಇದ್ರ ಮೇಲೆ ಏನಾಗಿದೆ, ಸೋಲಿತಾಸಕ್ತಿ ದಾವೆಯನ್ನು ಅಶ್ವಿನಿ ಉಪಾಧ್ಯಾಯ ಅವರು ವೃತ್ತಿಯಲ್ಲಿ ವಕೀಲರಾಗಿ ಇದ್ದುಕೊಂಡು ಏನ್ ಮಾಡಿ ಸೋಲಿತಾಸಕ್ತಿ ದಾವೆಯನ್ನು ಹಾಕಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಸಂವಿಧಾನದ ಅನುಚ್ಛೇದ 14, 266, 282 ಅನುಚ್ಛೇದಗಳು ಉಲ್ಲಂಘನೆ ಆಗ್ತಾ ಇದ್ದಾವೆ. ಇಲ್ಲಿ ನಮ್ಮ ಸ್ನೇಹಿತರು ಒಂದು ಉದಾಹರಣೆಯನ್ನು ಕೊಟ್ಟರು, ಮಹಿಳೆಯರಿಗೆ ಮಾತ್ರ ಫ್ರೀ ಕೊಡ್ತಾ ಇದ್ದಾರೆ, ಪುರುಷರಿಗಿಲ್ಲ, ಅದು ತಾರತಮ್ಯ ನೀತಿಯನ್ನು ತೋರಿಸ್ತಾ ಇದೆ. ಮತ್ತು ಎಷ್ಟೋ ರಿಟೈರ್ಮೆಂಟ್ ಆದವರು ಇರ್ಬೋದು ಅಥವಾ ವಯೋವೃದ್ಧರು, ದೊಡ್ಡ ದೊಡ್ಡ ಸಿಟಿ ಏನಾದರೂ ಅವ್ರಿಗೆ ಕ್ಯಾನ್ಸರ್ ಇದೆ, ಮತ್ತೊಂದು ಏನಾದರೂ ಅಪಾಯಕಾರಿ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೆ ಬೆಂಗಳೂರು ಅಂತ ಹೋಗಿ ತೋರಿಸಿ ಖರ್ಚಿರಲ್ಲ, 60 ವಯಸ್ಸು ಮೇಲ್ಪಟ್ಟರೆ ಕೊಡ್ಬೋದತ್ರ ಸರ್ಕಾರ, ಯಾಕೆ ಕೊಡಲಿಲ್ಲ? ಒಂದು ಏನ್ ಮಾಡ್ತಾ ಇದೆ, ಒಂದು ಸೆಕ್ಟರ್ ಅಂತ ಅವ್ರು ಏನ್ ಗುರಿಯಾಗಿಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಮತಗಳನ್ನ ಕ್ರೋಢೀಕರಿಸುವಂತ ಇದರಲ್ಲಿ ತೊಡಗಿದ್ದಾರೆ. ಮತ್ತೆ ಮತಗಳನ್ನು ಕ್ರೋಢೀಕರಿಸಿ ನಾವು ಅಧಿಕಾರಕ್ಕೆ ಬಂದ್ರಾಯ್ತವ. ಉಚಿತ ಕೊಡುಗೆಗಳು ಉಚಿತವಾಗಿ ಉಳಿತಾವ, ಅವು ಜಾರಿಗೆ ಬರಲ್ಲ. ಅವ್ರ ಸ್ನೇಹಿತರು ಹೇಳಿದ್ರು ಅದು ನಿಜ ಕೂಡ. ಎಷ್ಟೋ ಸಲ ನಾವು ನೋಡಿದ್ದೇವೆ ಉಚಿತ ಕೊಡುಗೆ ಕೊಡಬೇಕಾದ್ರೆ ಆ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿದೆ. ಕಂಟ್ರೋಲರ್ ಆಡಿಟರ್ ಜನರಲ್ ಅನುಚ್ಛೇದ 48 ಪ್ರಕಾರ ಅವ್ರು ಏನ್ ಮಾಡ್ತಾರೆ, ಉಚಿತ ಕೊಡುಗೆಯನ್ನು ನೋಡ್ಲಿಕ್ಕೆ ನಿಮ್ಮ ಹತ್ರ ಆದಾಯ ಏನಿದೆ, ಯಾವ ಮುಖಾಂತರ ಯಾವ ಮೂಲದಿಂದ ನೀವು ಹಣವನ್ನು ತಗೊಂಡ್ಬರ್ತೀರಾ, ಅದು ಇದುವರೆಗೆ ಯಾವ ಪಕ್ಷಗಳನ್ನು ಉಲ್ಲೇಖ ಮಾಡ್ತಾ ಇಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನು ಮಾಡಿದೆ, ಅಟಾರ್ನಿ ಜನರಲ್ ಇರ್ಬೋದು ಅಥವಾ ಕಾನೂನು ಸಲಹೆಗಾರ ಏನೋ ಅಟಾರ್ನಿ ಜನರಲ್ ಇರ್ತಾರೆ, ಸಾಲಿಸಿಟರ್ ಜನರಲ್ ಇರ್ತಾರೆ, ಅವ್ರ ಸಲಹೆಯನ್ನು ಪಡೀರಿ ನೀವು, ಅವ್ರ ಸಲಹೆಯನ್ನು ಪಡೆದು ನಿಮ್ದು ಏನು, ಮತ್ತೆ ಇರುವಂತ ಕೇಂದ್ರ ಸರ್ಕಾರದ ನಿಲುವು ಏನು ಇದ್ರ ಬಗ್ಗೆ ನಿಲುವನ್ನು ಹೇಳಕ್ ಆಗ್ತಿಲ್ಲ ಅವ್ರು. ಯಾಕಂತಂದ್ರೆ ಅವ್ರು ಉಚಿತ ಕೊಡುಗೆ ಕೊಡ್ತಾನೆ ಇದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲಿ, ಮತ್ತು ಉಚಿತ ಕೊಡುಗೆ ಕೊಡ್ತಿದ್ದಾಗ ನಿಲುವನ್ನು ಹೇಗೆ ಹೇಳ್ತಾರೆ ಅವರು? ಸುಪ್ರೀಂ ಕೋರ್ಟ್ಗೆ ಒಂದು ಸ್ಥಿತಿ ಉಂಟಾಗಿದೆ, ಇದಕ್ಕೆ ನಿಲುವನ್ನು ಹೇಗೆ ಕೊಡ್ಬೇಕು? ನಾನು ಇಲ್ಲಿ ಯಾವುದೇ ಸರ್ಕಾರದ ನಿಲುವನ್ನು ಹೇಳ್ತಾ ಇಲ್ಲ, ಯಾಕಂತಂದ್ರೆ ನಿಲುವನ್ನು ಸ್ಪಷ್ಟಪಡಿಸಿದ್ರೆ ಅದು ಕೋರ್ಟ್ ಬರಲ್ಲ. ಆ ಒಂದು ಉದ್ದೇಶದ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಇದರ ತಮ್ಮ ನಿರ್ದೇಶನದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ನೀವು ಏನ್ ಮಾಡ್ತಿದ್ರ ಹಣಕಾಸಿನ ಒಂದು ಉಚಿತ ಕೊಡುಗೆಯನ್ನು ಘೋಷಿಸ್ತಾರಲ್ಲ, ನಿಮಗದು ಮೂಲ ಏನು, ಎಲ್ಲಿಂದ ನೀವು ಹಣವನ್ನು ಸಂಗ್ರಹ ಮಾಡ್ತೀರಾ? ಈಗ ಪ್ರಸ್ತುತ ಸರ್ಕಾರದ ಒಂದು ಬಜೆಟ್ ಒಂದು ವಾರದ ಹಿಂದಿನ ಮಾಡಿದ್ರು ಮಂಡನೆ ಮಾಡಿದ್ರು, ಆ ಬಜೆಟ್ ಅಲ್ಲಿ ಏನಾಗಿದೆ, ಹಿಂದಿನ ಸರ್ಕಾರದಲ್ಲಿ 5 ಲಕ್ಷ ಕೋಟಿ ಸಾಲ ಇದ್ದದನ್ನ ಆರೇ ತಿಂಗಳು ಸರ್ಕಾರ ಬಂದಿದೆ, ಇದು 6.5 ಲಕ್ಷ ಕೋಟಿ ಜಾಸ್ತಿ ಆಗಿದೆ. ಇದು ಪರಿಣಾಮ ಬೀರಲ್ಲ ಅಂತಾರಾಗಿದ್ರೆ ಬೀರುತ್ತೆ ತಾನೆ? ಅದ್ರ ಸಲುವಾಗಿ ನಾ ಹೇಳ್ತಿರೋದು, ಇನ್ನೆರಡು ತಿಂಗಳಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಗಳಿದೆ, ಎಲ್ಲರೂ ಪ್ರಜ್ಞಾವಂತರಿದ್ದೀರಾ, ತಿಳುವಳಿಕೆ ಇದ್ದವರಿದ್ದೀರಾ, ಯಾವುದೇ ಒಂದು ಲಾಲಸೆಗೆ ಉಚಿತ ಕೊಡುಗೆಗಳ ಲಾಲಸೆಗಾಗಲಿ ಮತ್ತೊಂದು ಇದಕ್ಕೆ ಲಾಲಸೆಗಾಗಿ ಬೀಳದೆ ನೀವು ಸರಿಯಾಗಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಸರ್ಕಾರ ಯಾವುದು ನಮಗೆ ಅಭಿವೃದ್ಧಿಯನ್ನು ಮಾಡ್ತದೋ, ಯಾವುದು ನಮಗೆ ಒಳ್ಳೆ ಯೋಜನೆಗಳನ್ನು ಕೊಡ್ತಾರೆ ಜನರಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ, ಆ ಸರ್ಕಾರವನ್ನು ಆರಿಸಿ ತರೋದ್ರ ಮುಖಾಂತರ ಏನು ಮಾಡ್ಬೋದು, ನಾವು ಸುಭದ್ರ ಸರ್ಕಾರವನ್ನು ಅಥವಾ ನಮ್ಮ ದೇಶದ ಒಳಿತಿಗಾಗಿ ನಾವು ಏನು ಮಾಡೋದು, ಮತದಾನವನ್ನು ಮಾಡ್ಬೋದು. ಆದ್ದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಏನು ಮಾಡಿ ಮತದಾನವನ್ನು ಮಾಡಿ, ಮತದಾನ ಮಾಡೋ ಮುಂಚೆ ಇವೇನು ಲಾಲಸ್ಯಗಳೇನಿರ್ತಾವೆ ಇದಕ್ಕೆ ಯಾವುದೇ ಕಾರಣಕ್ಕೂ ಒಳಗಾಗಬೇಡಿ. ನಿಮ್ಗೆ ಯಾವುದೋ ಒಂದು ಪಕ್ಷ ನೀವು ಹಿಂದ್ಗಡೆ ಅವ್ರನ್ನ ಸಮೀಕ್ಷೆ ಹಿಂದ್ಗಡೆ ಏನು ಡೆವಲಪ್ಮೆಂಟ್ ಮಾಡಿದ್ರೆ ಏನು ಮಾಡಿದ್ರೆ ಅವಲೋಕನ ಮಾಡಿ ಶುಭ ಮಧ್ಯಾಹ್ನ. ರಾಜಕೀಯ ಪಕ್ಷಗಳು ನೀಡುತ್ತಾ
ಮಾಡಿರುವಂತಹ ಉಚಿತ ಘೋಷಣೆಗಳು ಚುನಾವಣೆಗೆ ಯಾವುದೇ ರೀತಿಯಾದಂತಹ ಪರಿಣಾಮವನ್ನು ಬೀರುವುದಿಲ್ಲ ಎಂತಂದು ನನ್ನ ವಾದವನ್ನು ಮಂಡಿಸಲಿದ್ದೇನೆ. ಇಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಒಂದು ಮ್ಯಾನಿಫೆಸ್ಟೋದಲ್ಲಿ ತನ್ನ ಒಂದು ಸರ್ಕಾರ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಅಥವಾ ಆಳ್ವಿಕೆಗೆ ಬಂದಂತಹ ಸಂದರ್ಭದಲ್ಲಿ ಮಾಡುವಂತಹ ಕಾರ್ಯಗಳನ್ನು ಉಲ್ಲೇಖ ಮಾಡಿರ್ತಾರೆ ಹೊರತು ಅವರು ಯಾವುದೇ ರೀತಿಯಾದಂತಹ ಪರಿಣಾಮ ಬೀರುವ ಕಾರಣಕ್ಕಾಗಿ ಅಲ್ಲಿ ಅವರು ತನ್ನ ಒಂದು ಮ್ಯಾನಿಫೆಸ್ಟೋದಲ್ಲಿ ಉಲ್ಲೇಖ ಮಾಡಿರೋದಿಲ್ಲ. ಹಾಗಾಗಿ ರಾಜಕೀಯ ಪಕ್ಷಗಳಿಗೆ ಒಂದು ರಾಮಭಾನ ಅಂದ್ರೆ ಅವ್ರು ಹೇಳ್ತಾರೆ ಜನರೆಲ್ಲ ಉಚಿತ ಕೊಡುಗೆಗಳನ್ನ ನೀಡಿರೋದೇ ತಪ್ಪು ನೀವು ಅಂತಂದ್ರೆ ಹಿಂದಿನ ಬಂದಂತಹ ಎಲ್ಲ ರಾಜಕೀಯ ಪಕ್ಷಗಳು ನೀಡ್ತಾ ಬಂದಿರುವಂತಹ ಎಲ್ಲ ಯೋಜನೆಗಳು ಕೂಡ ಚುನಾವಣಾ ಕಾರಣಕ್ಕಾಗಿಯೇ ಮಾಡುವಂತಹ ಯೋಜನೆಗಳಾಗಿರ್ತವೆ. ಅಂತಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಆಲೋಚಿಸಿದಂತಹ ಯೋಜನೆ ಏನಂತಂದ್ರೆ ಸೈಕಲ್ಗಳನ್ನ ವಿತರಣೆ ಮಾಡಿದ್ರು, ಹಾಲುಗಳನ್ನು ಕೊಡ್ತಾ ಇದಾರ, ಸರ್ಕಾರಿ ಶಾಲೆಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದಾರ, ಈ ಎಲ್ಲ ಯೋಜನೆಗಳು ಕೂಡ ಉಚಿತ ಘೋಷಣೆ ಎನ್ನುವುದರಲ್ಲಿ ಅನ್ವಯವಾಗುತ್ತವೆ ಹೊರತು ಯಾವುದೇ ರೀತಿಯ ಕಲ್ಯಾಣ ಕಾರಣಕ್ಕಾಗಿ ಅಲ್ಲ ಅನ್ನೋದು ಮಾತ್ರವನ್ನ ನಮ್ಮ ಸಹಪಾಠಿಗಳು ಹೇಳಿದ್ರು. ಅಂತಂದ್ರೆ ನಾ ಹೇಳ್ತಾ ಇದ್ದ ಇಷ್ಟೇ, ಎಲ್ಲ ಯೋಜನೆಗಳು ಬೇಕು, ಆದ್ರೆ ವಿರೋಧ ಮಾತ್ರ ನಾವು ಮಾಡ್ತೀವಿ. ಎಲ್ಲರೂ ಇಲ್ಲಿ ಬಂದಂತಹ ಮಹಿಳೆಯರ ನಾವೆಲ್ಲೀಗ ನಾವೆಲ್ಲರೂ ಎಷ್ಟು ಮಂದಿ ಶಕ್ತಿ ಯೋಜನೆಯನ್ನು ಬಳಸಿ ಬಂದಿಲ್ಲ, ಅದ್ರ ಬಗ್ಗೆ ವಿರೋಧವಾಗಿ ಮಾತಾಡಿದೆ ಹೊರತು ನಾವು ಬಳಸುವ ಮಧ್ಯದಲ್ಲಿ ಯಾರು ಹೇಳಿಲ್ಲ. ಅಂತಂದ್ರೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನ ಜನರ ಜೀವನ ಮಟ್ಟದಲ್ಲಿ ಸುಧಾರಣೆ ಮಾಡುವುದಕ್ಕೋಸ್ಕರವಾಗಿಯೇ ಉಚಿತ ಘೋಷಣೆಗಳನ್ನು ನೀಡಿತು. ಹಾಗಾಗಿ ಉಂಡವನಿಗೆ ಯಾವಾಗಲೂ ಕೂಡ ಹಸಿದವನೇ ವೇದನೆ ಆಗ್ತಾ ಹೋಗೋದಿಲ್ಲ ಅಂತ. ಅಂದ್ರೆ ಆರ್ಥಿಕವಾಗಿ ಸಬಲ ಇದ್ದವನಿಗೆ, ಆರ್ಥಿಕವಾಗಿ ಬಲಿಷ್ಠವಾಗಿರುವಂತಹ, ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸುವಂತಹ ವ್ಯಕ್ತಿಯ ವೇದನೆ ಅರ್ಥ ಆಗೋದಿಲ್ಲ. ಹಾಗಾಗಿ ಆಗಲೇ ಭಾರತ ಸಂವಿಧಾನದ ಅನುಚ್ಛೇದ 14 ಸಮಾನತೆ ಹಕ್ಕನ್ನ ಬಹಳಷ್ಟು ಜನರ ಸ್ಪರ್ಶ ಮಾಡಿದ್ರು. ಅದೇ ರೀತಿ ನೋಡ್ತಾ ಹೋದ್ರೆ ಸಮಾನವೇ ಸಮಾನತೆ, ಯಾವಾಗಲೂ ಆರ್ಥಿಕವಾಗಿ ಉಚ್ಚವಾಗಿರುವಂತಹ ವ್ಯಕ್ತಿಗೆ ಕನಿಷ್ಠವಾಗಿರ್ತಕ್ಕಂಥ ಆರ್ಥಿಕವಾಗಿ ಸಬಲನೇ ಇರುವಂತಹ ವ್ಯಕ್ತಿ ಯಾವ ರೀತಿ ಸಮಾನತೆಯನ್ನು ಹೋಗ್ತಾನೆ, ಇದು ನನ್ನ ಪ್ರಶ್ನೆ. ಹಾಗೆ ನೋಡ್ತಾ ಹೋದಂತೆ ಅವಳು ಹೇಳ್ತಾ ಇದ್ರು ಜನಪ್ರತಿನಿಧಿಗಳ ಕಾಯ್ದೆ 151 ಕಲಂ. ಆದರೆ ಹೇಳಿರೋದು ಏನಂತಂದ್ರೆ ಯಾವುದೇ ನಿರ್ದಿಷ್ಟ ಪ್ರತಿನಿಧಿ ಅಥವಾ ಯಾವುದೇ ನಿರ್ದಿಷ್ಟ ಏಜೆಂಟ್, ಆ ಪ್ರತಿನಿಧಿಗೆ ಸಂಬಂಧಿಸಿದಂತ ಏಜೆಂಟ್ ಅಥವಾ ಯಾವುದೇ ವ್ಯಕ್ತಿ ಯಾವುದೇ ರಾಜಕೀಯ ಕಾರಣಕ್ಕಾಗಿ ಅಲ್ಲಿ ಅನುಚಿತ ಪ್ರಭಾವವನ್ನು ಹೊಂದಿದರೆ ಅಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಪಕ್ಷ ಎನ್ನುವುದನ್ನು ಉಲ್ಲೇಖವೇ ಮಾಡಿಲ್ಲ. ಹಾಗಾಗಿ ರಾಜಕೀಯ ಪಕ್ಷವನ್ನು ನಿರ್ದಿಷ್ಟ ಅಥವಾ ಒಂದು ಜನರ ದಿಕ್ಕನ್ನು ತಪ್ಪಿಸಲಿಕ್ಕೋಸ್ಕರನೇ ಈ ಒಂದು ಅನೇಕ ರಾಜಕೀಯ ಪಕ್ಷಗಳು ದೂರ್ತಾ ಇದ್ದಾವೆ ಹೊರತು ಅವ್ರಿಗೂ ಕೂಡ ಬಳಸದಲ್ಲ ಇದ್ದಿ. ನಾವು ಕೂಡ ಜನರಿಗೆ ಕಲ್ಯಾಣವನ್ನು ಮಾಡಬೇಕು ಅನ್ನೋದು, ಆದ್ರೆ ನಮ್ಮ ಯಾವುದೇ ಒಂದು ಸರ್ಕಾರ ನೀಡಿದಂತಹ ಯೋಜನೆಗಳು ಇದನ್ನ ವಿರೋಧ ಮಾಡಬೇಕಂತ ಅಷ್ಟು ಮಾಡ್ತಾ ಇದ್ದಾರೆ ಹೊರತು ಮನಸ್ಪೂರ್ವಕವಾಗಿ ಅವರು ವಿರೋಧ ಮಾಡ್ತಾ ಇದೇ ಇಲ್ಲ. ಯಾಕಂದ್ರೆ ಅವ್ರು ಅನುಭವಿಸ್ತಾ ಇದ್ದಾರೆ, ಅವ್ರು ಅನುಭವಿಸಲೇ ಇಲ್ಲಿ ಬಂದಿದ್ದಾರೆ ಹೊರತು ಮತ್ತೆ ಯಾವುದೇ ಕಾರಣಕ್ಕಲ್ಲ. ನಂತರ ನಾವು ಆಗಲೇ ಒಬ್ರು ಹೇಳಿದ್ರು ನಾವು ಅಂಗಡಿಗೆ ಹೋದಾಗ 10% ಜಾಸ್ತಿ ಪೆಪ್ಸಿದು ಅಥವಾ ಯಾವುದೋ ಒಂದು ಕೂಲ್ ಡ್ರಿಂಕ್ಸ್ದು ಜಾಸ್ತಿ ಕೊಡ್ತಾರಂದ್ರೆ ಅದನ್ನು ನಾವು ಬೈ ಮಾಡ್ತೀವಿ ಅಂತಂದು. ಆದ್ರೆ ಈಗ ವಿಷ ಐತಿ, ವಿಷವನ್ನು ನಾನು 10 ರೂಪಾಯಿ ಕಮ್ಮಿ ಮಾಡ್ತೀನಿ ಅಂದ್ರೆ ವಿಷ ಕೂಡ ರೆಡಿ ಇದ್ದಾರೆ ಬೇರೆ ಸಾಧ್ಯವೇ ಇಲ್ಲ. ಅಂತಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಪಕ್ಷ ಒಂದು ಉಚಿತ ಘೋಷಣೆಗಳನ್ನು ಕೊಡ್ತಾರೆ ಅಂತಂದ್ರೆ ಅದು ನಮ್ಗೆ ತೊಂದರೆ ಉಂಟಾಗುತ್ತೆ ಅಂತಂದ್ರೆ ಅದು ನಾವು ಒಪ್ಕೊಳ್ಳೋದೇ ಇಲ್ಲ ಸಾಮಾನ್ಯವಾಗಿ. ಹಂಗಾದ್ರೆ ಇವರು ಉಚಿತ ಪಕ್ಷದ ಉಚಿತ ಘೋಷಣೆಗಳು ಏನಿದಾವಲ್ಲ ಇವು ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ. ಇದು ಉಳಿದಂತ ರಾಜಕೀಯ ಪಕ್ಷಗಳು ಏನಿದಾವಲ್ಲ ತನ್ನ ರಾಜಕೀಯ ಹಿತಾಸಕ್ತಿಯನ್ನು ಬೆಳೆಸ್ಕೊಳಕ್ಕೆ ಈ ಒಂದು ರೀತಿಯಾದಂತಹ ಬೇರೆಯನ್ನು ಬೆಳೆಸ್ಕೋತಾ ಇದ್ದಾರೆ ಹೊರತು ಬೇರೆ ಯಾವುದೇ ರೀತಿಯ ಕಾರಣದಿಂದಾಗಿ ಅಲ್ಲ ಅಂತ ಹೇಳ್ತೀವಿ. ಈ ಉಚಿತ ಘೋಷಣೆಗಳ ಪ್ರಮುಖ ಉದ್ದೇಶ ಇರುವುದು ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಜನರಲ್ಲಿ ಸದೃಢವನ್ನಾಗಿ ಮಾಡುವಂಥದ್ದು ಮತ್ತು ಜನರ ಜೀವನೋಪಾಯವನ್ನು ಸುಧಾರಿಸುವಂಥದ್ದು ಮಾಡ್ತಾಗಿದೆ. ಹಾಗಾಗಿ ನಾವೆಲ್ಲರೂ ತಿಳಿದಂಥವರು ಕಾನೂನು ವಿದ್ಯಾರ್ಥಿಗಳಿದ್ದೀವಿ, 2024ನೇ ಹೊತ್ತಿನಲ್ಲಿ ನಾವಿದ್ದೀವಿ, 2024ನೇ ಹೊತ್ತಿನಲ್ಲಿ ನಾವೆಲ್ಲರೂ ಕೂಡ ಅಜ್ಞಾನಗಳಿಲ್ಲ. ಯಾರು ಕೂಡ ಉಚಿತ ಘೋಷಣೆಗಳನ್ನು ಕೊಡ್ತಾರೆ ಅಂದ್ಕೂಲ ಹೋಗಿ ಯಾವುದೇ ಒಂದು ಪಕ್ಷಕ್ಕೆ ಮತದಾನವನ್ನು ಮಾಡೋದಿಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ತಿಳಿದವರಿದ್ದೀವಿ ಅವರು 4 ಘೋಷಣೆಗಳನ್ನು ಕೊಟ್ಟಾರ ಅಂತಂದ್ರೆ ಆ 4 ಘೋಷಣೆಗಳ ಸಂಬಂಧ ನಾವು 5 ವರ್ಷಗಳ ಜೀವನವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ದೇಶ ಮತ್ತು ಸಮಾಜ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಜನರ ಜೀವನ ಮಟ್ಟವನ್ನು ಸುಧಾರಿಸುವ ದೃಷ್ಟಿಯಿಂದ ಈ ಎಲ್ಲ ಉಚಿತ ಯೋಜನೆಗಳನ್ನು ನೀಡ್ತಾ ಇದ್ದಾರೆ
ಮತ್ತು ಅದರೆಲ್ಲ ಸದುಪಯೋಗಗಳನ್ನು ನಾವೆಲ್ಲರೂ ಪಡ್ಕೊಳ್ಳೋ ಅಂತ ನಾನು ಮಾತನಾಡಿದ್ದೀನಿ. With this, we conclude today's debate competition. I thank all the participants for your zealous participation. I thank the judges for your patience and diligence. Working lunch is arranged by the college, so I